ಏನೋ ನಿನ್ ಪುಣ್ಯ ಆ ಮಕ್ಕಳ ಪುಣ್ಯ ದೇವ್ರಿ ಸಲ ಪಾರ್ ಮಾಡ್ದ. ಬಡಪಾಯಿ ಜಯಮ್ಮ ತುಂಬಾ ಸುಸ್ತಾಗ್ಬಿಟ್ಟವಳೆ. ಇನ್ಮೇಲಾದ್ರೂ ನಿನ್ ಬುದ್ಧಿ ನಿನ್ ಕೈಲಿಟ್ಕೊಂಡು ಎಚ್ಚರವಾಗಿದ್ಯೋ ಸಮ. ಹೆಂಗೋ ಮೂರು ಮಕ್ಳವ್ರೆ, ಇನ್ನೇನ್ ಬೇಕು ನಿನಗೆ? ಇಲ್ಲಿಗೆ ಸಾಕ್ ಮಾಡ್ಬಿಡು, ಇಲ್ದೆ ಹೋದ್ರೆ ರತ್ನದಂತ ಹೆಂಡತಿ ಜಯಮ್ಮನ್ನು ಕಳ್ಕೊಂತಿ, ಮಕ್ಕಳನ್ನ ಬೇರೆ ಕಾಲ್ ಮಾಡ್ಬಿಡ್ತಿ ಅಷ್ಟೇ. ತಾಯಿ ತುಂಬಾ ವೀಕಾಗಿದ್ದಾರೆ, ತಕ್ಷಣ ಇಂಜೆಕ್ಷನ್ ಕೆಲ್ಸನ್ ತಂದು ನನ್ಗೆ ಹೇಳಿ ಕಳಿಸಿ, ಬರ್ತೀನಿ. ನಿಧಾನ ಮಾಡಿದ್ರೆ ತುಂಬಾ ಅಪಾಯ. ಜೋಕೆ ನೋಡ್ದ್ಯಾ, ನಾನೇನಂದೆ ನೀನೇ ನೋಡು ಬಾ ಒಳಗೆ. ದೂರ ಕೈ ತೊಳ್ಕೊಳ್ಳಿಲ್ಲ, ಕಾಲ್ ತೊಳ್ಕೊಳ್ಳಿಲ್ಲ, ಬಂದ್ಬಿಟ್ರು ಪುಟ್ಟ ಪಾಪತಿ ನಾಡ್ಸಕ್ಕೆ ಬಂದಾಯ್ತು. ಡಾಕ್ಟ್ರಮ್ಮ ಏನೇನೋ ಮದ್ದು ಬರ್ಕೊಟ್ಟವ್ರು, ಏನ್ ಮಾಡ್ಬೇಕು ತೋರ್ತಾನೆ ಇಲ್ಲ. ಅರಶನ ಕೊಂಬನಲ್ಲಿ ಒಂದು ತಾಳಿ ಕಟ್ಕೊಂಡ್ ಬರ. ರಾಮ ರಾಮ, ಏನ್ ಗತಿ ಬಂತಪ್ಪ? ಮೈ ಮೇಲೆ ಒಡವೆ ವಸ್ತುಗಳನ್ನೆಲ್ಲ ನುಂಗ್ ನೀರ್ ಕುಡ್ದಾಯ್ತು, ಈ ತಾಣ ಉಳ್ಸಕ್ಕೆ ಈ ತಾಳಿ ಮೇಲೂ ಬಂತೋ? ಏನೇನಾಗ್ಬೇಕೋ ಆಗ್ಲಿ ಆಗ್ಲಿ, ನೀ ತಾಳಿ ಪಾಳಿ ತೆಗಿಯಕ್ ಹೋಗ್ಬಿಡು, ಸುಮ್ಕಿರು. ನಾನು ಹೆಂಗ್ ಹೋಗು, ಯಾರ್ತವಾನ ಕಡೆ ತರ್ತೀನಿ. ಮಕ್ಕಳ ಬೆಳಿಕೆಲಿಂದ ಉಪವಾಸ ಇರ್ಬೇಕಾಗಿತ್ತ. ಹಾಳ್ ಚಟ ಕಲ್ತು ಬಿಟ್ಟು ನಿನ್ನನ್ನು ಮಕ್ಕಳನ್ನು ದಾರಿಗೆ ದಾರಿ ಹಿಡಿಸ್ಬಿಟ್ಟೆ. ಇನ್ಮೇಲಾದ್ರೂ ಬುದ್ಧಿ ತಂದ್ಕೊಂಡು ನೆಟ್ಟಿಗಿರೋ ಪ್ರಯತ್ನ ಮಾಡು, ಹೆಣ್ಮಗಳ ತಂದೆ ಬೇರೆ ಆದೆ. ಇಲ್ಲ ಸಾಕವ್ವ, ನನ್ ಜೈನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ನೆಂದೆಂದು ಕುಡಿಯೆಲ್ಲ ಇಸ್ಬಿಟ್ಟೆಲೆ ಮುಟ್ಟು. ಅದೇನ್ ಮಾಡ್ತೀಯೋ ಏನೋ, ಆ ಉರಿಯೋ ಭಗವಂತನೇ ಬಲ್ಲ. ಇದನ್ನು ಆ ಲಾಲಂತಾಮ್ರೆ ಒತ್ತಿಟ್ಟು ಮಾರ್ಬಿಟ್ಟು ಮತ್ತಗಳು ಬನ್ನಿ, ಅದಕ್ಕೂ ಮುಂಚೆ ಮಕ್ಕಳಿಗೆ ಒಂದಿಷ್ಟು ಗಂಜಿ ಕಾಣಿಸೋಕೆ ಏನಾರ ತಗೊಂಡ್ ಬನ್ನಿ. ಪಾಪ ಉಪವಾಸಕ್ಕೆ ಮಕ್ಕಳು ಸರಿಗೆ ಬಿಟ್ಟಿವೆ. ನನ್ನಂತ ಪಾಪಿ ಈ ಜಗತ್ನಲ್ಲೇ ಇಲ್ಲ ಜಯ. ಕಟ್ಕೊಂಡವಳು ಮೈ ಮೇಲೆ ಗುಲ್ಗಂಜಿ ಬಂಗಾರ ಉಳಿದಾಗ ಎಲ್ಲ ಪೋಲ್ ಮಾಡಿಬಿಟ್ಟೆ. ಇದನ್ನು ಹಂಗೆ ಮಾಡ್ಬಿಟ್ಟಿಯ? ಇನ್ನೂ ಬುದ್ಧಿ ಬರ್ಲಿಲ್ಲ ಅನ್ಕೊಂಡ್ಯಾ ಸಾಕವ್ವ? ಆಡಿ ಏನ್ ಪ್ರಯೋಜನ, ಮಾಡ್ ತೋರಿಸ್ತೀನಿ. ಬರ್ತೀನಿ. ಎಷ್ಟು ರೀತಿಯ ಬಿಡುವಲ್ಲ ಸಾಕು, ಎಷ್ಟು ಉಜ್ಜಿದ್ರು ಅಷ್ಟೇ. ಗಿರ್ವಿ ಆದ್ರೆ 10 ರೂಪಾಯಿ, ಖರೀದಿ ಆದ್ರೆ 20. 10 ರೂಪಾಯಿ ಮದ್ಗೆ ಸಾಲಲ್ವೇ? ಅದು ಎಲ್ಲ ಪಂಚಾಯತಿ ನನ್ ಜಾಗಕ್ಕೆ ಹೇಳ್ತೀಯ? 10 ಕೊಡ್ಲಿ 20 ಕೊಡ್ಲಿ? 20 ಕೊಡು. ಅದೆಲ್ಲ ಆಮೇಲೆ ಮಾಡ್ಕೋ, ಮೊದ್ಲು ದುಡ್ಡು ಕೊಡು. ನಂಗೆ ಗೊತ್ತಿಲ್ಲ, ರುಚಿ ಇಲ್ದ ಕೊಟ್ಬಿಡ್ಲಿ. ಪೊಲೀಸ್ನವ್ರಿಗೆ ಯಾರ್ದೋಪ್ಪ ಜವಾಬ್ ಹೇಳೋದು, ನಿಮ್ದು ಇಲ್ಲ ನಮ್ದು. ಸರಿ ರುಜು ಮಾಡ್ತೀನಿ, ದುಡ್ಡು ಕೊಡು. ಈ ಸಂತೋಷದಲ್ಲದೆ ಇನ್ನಾವ ಕುಡಿಯೋದು? ಬಾ ಬಾ, ಮಹಾಲಕ್ಷ್ಮಿನ ಅಲಕ್ಷ್ಯ ಮಾಡಬೇಡ. ಸ್ವಲ್ಪ ಕುಡಿ ಕುಡಿ, ಸ್ವಲ್ಪ ಕುಡಿ. ಹೇಳಿ ಹಿಂಗ್ ತಲೆ ಮರೆಸ್ಕೊಂಡು ಓಡ್ಬೇಡ, ಹೇಳಿ ಹಿಂಗ್ ತಲೆ ಮರೆಸ್ಕೊಂಡು ಹೋಗ್ಬೇಡ. ಗಂಡು ವೀರ ನೀನು, ಮನೇನು ಆಳ್ಬಲ್ಲೆ, ಲೋಕನು ಆಳ್ಬಲ್ಲೆ. ಬಾ ಬಾ. ಏನು ಹಂಗೆ ಹೊಟ್ಬಿಡ್ತಾ ಇದ್ದಿ? ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ವೆಂಕಟೇಶ್. ಮನೇಲಿ ಹೆಂಗಸರಿಗೆ ಮೈ ಚೆನ್ನಾಗಿಲ್ಲ, ಮದ್ದು ತಗೊಂಡು ಹೋಗ್ಬೇಕು. ನೀನ್ ಮದ್ ತಗೊಂಡ್ ಮೇಲೆ ತಾನೆ ಮನೆಯವ್ರಿಗೆ? ಮನೇಲಿ ಹೆಂಡ್ರು ಮಕ್ಕಳನ್ನ ಉಪವಾಸ ಕೆಡವಿ, ಇದೇ ಆತ್ರಿ ಕೆಲಸ ಬಿಡು ವೆಂಕಟೇಶ್. ನೀನ್ ಮಾತ್ರ ಹೆಂಡ್ರು ಮಕ್ಕಳನ್ನ ಕಟ್ಕೊಂಡು ಸಂಸಾರಿ, ನಾನು ಲಂಗು ಲಗಾಮಿಲ್ ಗುಂಡುಗವಿ ಅಂತೇನು? ಏನು ನನಗೆ ಹಾಕವೆಲ್ಲ,
ಶಿಶಿ ನಿಲ್ಲಯ್ಯ, ಬಾರ್ ಮುಂದೆ ಬಂದು ಗುಂಡು ಹಾಕ್ದೆ ಹೋಗೋನು ಯಾತ್ರ ಗಂಡು ನಡೆಯಲೇ ಬೇಡ. ವೆಂಕಟಜಿ, ಹೆಂಡತಿ ತಾಳಿ ಮಾರಿ 20 ರೂಪಾಯಿ ತಂದಿದ್ದೀನಿ, 15 ರೂಪಾಯಿ ಮದ್ದಿಗೆ ಇನ್ನ 5 ರೂಪಾಯಿ ಮನೆಗೆ ಸ್ವಲ್ಪ ರವೆ ಸಕ್ಕರೆ ತಗೊಂಡು. ಅಮ್ಮಮ್ಮ ಅಂದ್ರೆ 3 ರೂಪಾಯಿಗೆ 2 ಆಯ್ತು, ಇನ್ 2 ರೂಪಾಯಿ ಇಲ್ಲ ನನಗೆ ಹೋಗ್ಬೇಕು. ನನಗೇನು ಕೊಡಿಸ್ಬೇಡ ಮಾರಾಯ, ಸುಮ್ನೆ ಜೊತೆ ಕೊಡುಬ, ಒಂದೊಂದ್ ಪೆಗ್ಗು ನಮ್ ನಮ್ ಲೆಕ್ಕದಲ್ಲಿ ಹಾಕ್ಬಿಟ್ಟು ಹೊಟ್ಟೋಗಣಂತೆ. ಬೇಡ ವೆಂಕಟಜಿ, ವೆಂಕಟಜಿ ಬೇಡ. ವೆಂಕಟಜಿ ನೀವು ಇಲ್ಲ, ಲಂಕೋಜಿನೂ ಇಲ್ಲ, ಬಾರಲೇ ಬೇಡ ವೆಂಕಟಜಿ. ವೆಂಕಟಜಿ ಮನೆಗೆ ಮತ್ ತಕೊಂಡು ಹೋಗ್ಬೇಕು. ನೀವು ತುಂಬಾ ತಕರಾರು ಮಾಡಿದ್ರೆ ಈ ಒಂದು ಗ್ಲಾಸ್ ಮುಗಿಯೋದ್ರೊಳಗೆ ಬೇಕಾದ್ರೆ ಒಂದ್ ಎರಡು ಆಟ ಹಾಕ್ಬೋದು. ಏನಪ್ಪ ನಿಮ್ ಹೇಳಿದ್ರೆ ತಿಳಿಯೋಕಿಲ್ವಲ್ಲ, ಮನೆಯಲ್ಲಿ ಹೆರಿಗೆ ಆಗಿದೆ ವೆಂಕಟಜಿ. ಎಂತ ಮಗು ಹೆಣ್ಣು ಹೊಡೆದ ಕೇಪು ಹೇಳು ಮೇಲಿಕ್ಕೆ. ಯಾಕೆ ಮಹಾಲಕ್ಷ್ಮಿ ಹಂಗ ಮಗಳುಟ್ಟವಳೆ, ನಿನ್ ಕಷ್ಟ ಎಲ್ಲ ತಿರ್ದಂಗೆ ಬಾ. ಆನಂತ ಏನೇನ ದುಷ್ಟ ತಂದವಳು ನೋಡೇ ಬಿಡೋಣ. ಬೇಡ ಸುಂದರ, ತಿಳಿದು ತಿಳಿದು ನನ್ನ ಕೈ ಹಿಡಿದು ಕೊಚ್ಚೆ ತೋರಿಸ್ಬೇಡ. ಏಯ್ ಬಂದ್ರೆ ಇಲ್ಲಿಗೆ, ಒಂದೇ ಒಂದ್ ಆಟ ಸಾಕು. ಅಮ್ಮ ದೇವ್ರಿ, ಅಮ್ಮ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಮ್ಮ, ಅಪ್ಪ ಬೇಗ ಮದ್ದು ತಂದು ಬಿಡ್ತಾರೆ, ಎಲ್ಲ ಸರಿ ಹೋಗುತ್ತಮ್ಮ. ಹಾಳಪ್ಪ ಚುಟ್ಟು ಆದ್ರೂ ಬರಲ್ಲ ಚುಟ್ಟು. ಹಾಗೆಲ್ಲ ಬೇಗ ಬಂದ್ಬಿಡ್ತಾರೆ, ಪೇಟೆ ಹತ್ರ ಆಯ್ತಾ ಮಗು. ಹಾಗೆಲ್ಲ ಬೇಡಪ್ಪ, ಪೇಟೆಗೆ ಹೋಗೋಣ, ಪಡ್ಕಾಣಿಗೆ ಹೋಗೋಣ, ಕುಡ್ಕನ್ ಕೈ ಹಣ, ಮಶಾಲಕ್ಕೆ ಹೋದ ಹೆಣ, ಎರಡು ಒಂದೇ. ಮಕ್ಕಳೆದ್ರಿಗೆ ಹಾಗೆಲ್ಲ ಮಾತಾಡ್ಬೇಡ ಸಾಕು, ಅವ್ರ ಮನಸ್ಸು ಈ ಕಾಣೆ. ಬಲ್ಲೆ ಜಯಮ್ಮ, ಅವನ್ ಮನಸ್ಸು ಬಲ್ಲೆ, ಅವನ್ ಒಂದ್ ಮಾತಂದ್ರೆ ಸೇರಿಸ್ತೇ ಇರೋ ನಿನ್ ಮನಸ್ಸು ಬಲ್ಲೆ. ಅವನು ಡಂಕ್ ಬಾಲ, ನಿನ್ ಜೇಡಿ ಮಣ್ಣು, ಅವನ್ ನೆಟ್ಗಾಗ್ಲಿಲ್ಲ, ನಿನ್ ತಿಳುವಳಿಕೆ ಬರ್ಲಿಲ್ಲ. ಯಾವಾಗ್ಲೂ ಕಲ್ತು ಚಟ, ಕೆಟ್ಟ ಸವಾಸ ಇವೆರಡು ಇಲ್ಲಿದ್ರೆ ದೇವ್ರಂತ ಮನುಷ್ಯ ಅವ್ರು ನೀ ಕಾಣೆ ಸಾಕವ್ವ. ದೇವ್ರೋ ದೇವೋ ಅವನ್ ಕಟ್ಕೊಂಡ್ ನನ್ಗೇನು, ಅವನ ನಂಬೇಡ ನಂಬೇಡ, ಈಗ ಆಗಿರೋ ಮಕ್ಳೇ ಸಾಕು ಅಂತ ಕಡ್ಡಿ ಮುರಿದ್ ಕೈ ಕೊಟ್ಟೆ. ಕೇಳ್ತೀನಿ ನನ್ ಮಾತನ, ಈಗ ಅನ್ಭವಿಸೋರು ಯಾರು, ನೀನೋ ನಾನೋ? ಅನ್ಯಾಯವಾಗ ಮಕ್ಳ ತಲೆ ಮೇಲೆ ಬಂಡೆ ಎರಡು ಬಿಡ್ತಿಯಲ್ಲ ಅಂತ ನನ್ ಭಯ. ಅಯ್ಯೋ ಅಮ್ಮ, ಸಾಕಪ್ಪ 10 ಗಂಟೆ ಆಯ್ತು, ಇಷ್ಟತ್ತಿ ಶಾಪ್ ಮುಚ್ಚಿಬಿಟ್ಟಿರ್ತಾರೋ ಇಲ್ಲ. ವಾರೆವ್ವ ಕಿಲಾಡಿ, ಎತ್ಕೊಂಡು ಓಡ ಹೋಗೋಣ ಅಂತಲೋ ಮಕ್ಕಳಲ್ಲ, ಒಂದ್ ಆಟ ಆಡ. ಒಂದೇ ಆಟ? ಎಲ್ಲಿ ಸೋಲ್ಲಿ, ನಾನು ಎದ್ದು ಬಿಡ್ತೀನಿ, ಬೇಕಾದ್ರೆ ಬಂದಿರೋದೆಲ್ಲ ವಾಪಸ್ ಕೊಟ್ಟು ಹೊರಟೋಗ್ತೀನಿ, ಅದಕ್ಕೆ ಮೇಲೆ ನಾನು ಬಲವಂತ ಮಾಡ್ಬೇಡ. ಅದು ಬಂದಿದ್ದೆಲ್ಲ ಮಾಡಿ ಶುರು ಮಾಡ್ಕೊಂಡ ವೆಂಕೋಜಿ, ತಕ್ಕೊಳ್ಳಪ್ಪ ಅಂಗಡಿ ಬಾಗಿಲುಗಳೆಲ್ಲ ಮುಚ್ಚಿಬಿಟ್ಟಾವು, ಎದ್ದಳಪ್ಪ ಹೋಗ್ಲಿ. ಸೋತಾಗ ಹೇಳು ನಾಮ ಆಕ ಇನ್ನೊಂದ ಆಟ. ಸೋತಾಗ ಏನ್ ಬಿಡಲ್ಲ, ಗೆದ್ದಾಗ ಅವನ್ ಹೇಳಲ್ಲ, ಇಬ್ರಲ್ಲೊಬ್ರು ಪಾಪರ್ ಕೈ ಆಗೋರು ಸೈ ಜಮಾಯಿಸಿ. ಕೊಡು
ಕೊಡ್ತೀರಿ ಕೊಡ್ತೀರಿ ಹೋಗೋಗಲೇ. ವೆಂಕೋಜಿ, ನನ್ನ ಹೆಂಡ್ರು ಸಾಯ್ತ ಅವಳು, ಅವಳು ಹೋಗ್ಬಿಟ್ರೆ ನಂಗೆ ಬೇರೆ ಯಾರು ಇಲ್ಲ. ಕೊಡು, ನಿನ್ ಕಾಲಿಗೆ ಬೀಳ್ತೀನಿ, ನನ್ನ ಮಕ್ಕಳಿನ ತಾಯಿನ ಉಳ್ಸಪ್ಪ. ತಾಳೆ ಮಾರ್ತಂದ ಹಣ ಬೇರೆ ಇನ್ನೇನು ಇಲ್ಲ. ಯಾಕಿಲ್ಲ, ತಾಳಿ ಕಟ್ಟಿಸ್ಕೊಂಡಿದ್ದವಳಿಲ್ಲ ಏನಂದ. ಅಂತ ಧರ್ಮರಾಯನ ಹೆಂಡ್ರು ಒತ್ತ ಇಟ್ಟಂತೆ ನಿಂದ್ಯ ಮಹಾನ ಬಿಡಲ.
ಜಾರಿ ತಲ್ಲೆ ನಿನ್ನೆಯ ನೆರೆಹೊರೆ ಆಟವೆಲ್ಲ ಆಯಿತು ಅರೆ ಬರೆ ಸ್ಥಿತಿಗತಿ ದೈವವೊಂದೆ ಮುಂದಿನ ಗತಿ ಮತಿ ರಮ್ಯ ಜೀವನ ಸಂಪೂರ್ಣ ವಿಧಿಯ ಕಲಾ ವಿಧಾನ ಕೃತಿಯಲ್ಲಿ ಕುಂದಿಲ್ಲ ಪಡೆವಲ್ಲಿ ನೀನಿಲ್ಲ ರಮ್ಯ ಜೀವನ ಅಪರಾಧಿಯಿಂದ ಕೊಲೆ ನಡೆದಿರುವುದು ನಿಸ್ಸಂದೇಹ. ಕೊಲೆ ಮಾಡಬೇಕೆಂಬ ಗುರಿಯಿಂದಾಗಲಿ ಪೂರ್ವ ಸಿದ್ಧತೆಯಿಂದಾಗಲಿ ಈ ಕೊಲೆ ನಡೆದದಲ್ಲ. ಮದ್ಯದ ಅಮಲ್ನಲ್ಲಿ ಉದ್ವೇಗದಿಂದ ನಡೆದ ಅಚಾತುರ್ಯ. ಇಂಡಿಯನ್ ಪೆನಲ್ ಕೋಡ್ 302 ಸೆಕ್ಷನ್ ಪ್ರಕಾರ ಅಪರಾಧಿಗೆ ಜೀವಾವಧಿ ಸೆರೆವಾಸ ವಿಧಿಸಿದ್ದೇನೆ. ನನ್ನ ಮಕ್ಕಳಿಗೆ ತಂದೆ ತಾಯಿ ಎಲ್ಲ ನೀನೇವ. ಸಾಯ್ದ ಬದುಕಿದ್ರೆ ಮತ್ತೆ ನಿಮ್ಮನ್ನೆಲ್ಲ ಕಾಣ್ತೀನಿ. ದೇವರು ನಿಮ್ಮನ್ ಸುಖ ಆಗಿಟ್ಟಿರ್ಲಿ. ಕಣ್ಣೆಲ್ಲ ಕಣ್ಣೀರು ತಿನ್ನ ಬುಳವಾಯಿ ಬುಳವಾಯಿ ಅಳ್ಬೇಡಮ್ಮ ಅಳ್ಬೇಡಮ್ಮ ರೀ ಅಳ್ಬೇಡ ಅಳ್ಬೇಡ ಬೈದ್ರೆ ಅಷ್ಟೇ ಸುಮ್ಮನಮ್ಮ ನಾನು ಒಳ್ಳೊಳ್ಳೆ ಮಾತಾಡಿದ್ದೀನಿ. ಅಚ್ಚು 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 ಅಳ್ಬೇಡಮ್ಮ ಅಳ್ಬೇಡಮ್ಮ ಅಳ್ಬೇಡ ಪಾಪನ ಅಳ್ಬೇಡ ಅಂತ ನೀನ್ ಯಾಕೆ ಅಳ್ತೀಯಾ? ನೀವಿಬ್ರು ಅಳ್ತಾ ಕೂತ್ಕೊಂಡ್ರೆ ಏನೋ ಏನಾಯ್ತು ಅದಕ್ಕೂ ಹಸಿಯ ಹೊತ್ತಿಗೆ ಅಳುತ್ತಾ ಇರೋದ? ನನಗ್ ಮಾತ್ರ ಇಲ್ವೇನೋ. ಬೇಕಾದ್ರೆ ನೀನಾಳು ಯಾರು ಬೇಡಂದ್ರು. ಎಷ್ಟೊತ್ತು ಹೋಗ್ಬಿಟ್ಟ ಸಾಕಮ್ಮ, ಇಬ್ರು ಹಸುವಿನಿಂದ ಒಂದೇ ತಮ್ಮ ಅಳ್ತಾ ಇದ್ದಾರೆ. ನಾನೇನ್ ಆಟ ಆಡಕ್ ಹೋಗಿದ್ನ? ನನ್ನ ಒಬ್ಬಳು ಪಾಡು ಹೆಂಗೋ ಕಳ್ಕೊಂಡು ನೆಮ್ಮದಿಯಾಗಿದ್ದೆ, ಈಗ ಬೆಳಿಗ್ಗೆ ಎದ್ದು ಅಂಬ್ಲಿಗೋ ಗಂಜಿಗೋ ನಿಮ್ಗೆಲ್ಲ ದಾರಿ ಮಾಡ್ಬೇಡ್ವಾ? ಅದಕ್ಕೆ ಇಷ್ಟೊತ್ತಾಗ್ಬೇಕೇನು? ಇವರಿಬ್ಬನ್ನ ಯಾರು ಸಮಾಧಾನ ಮಾಡೋರು? ನೀನೇ, ಇನ್ಯಾರು? ನೀನೇನ್ ಗಂಡ್ಸಲ್ವಾ? ಸಂಪಾದನೆ ಮಾಡಿ ತಂದ ಹಾಕು, ನಾ ಮನೇಲಿ ಇಟ್ಕೊಂಡು ಎಲ್ಲ ನೋಡ್ಕೋತೀನಿ. ಹಂಗೆ ಮಾಡು, ತಗ ಪಾಪಣ್ಣ. ಬರೋದಿಟ್ಟು ಹೋಗೋಣ. ಎಲ್ಲಿಗ್ರ ಸಂಪಾದನೆ ಮಾಡ್ಕೊಂಡು ಬರ್ತೀವಿ? ನಾವೇನ್ ಗಂಡಸ್ರಲ್ವಾ? ಮಾಡಿರಿ ಮಾಡಿರಿ, ಒಳಗ್ ಗಂಜಿ ಕಾಯ್ಸಿಟ್ಟಿದ್ದೀನಿ, ಕುಡ್ದು ಹೋಗಿ, ನನ್ ಮಗು ಹಾಲಾಕ್ತೀನಿ. ಬೇಕಾದ್ರೆ ಏನ್ ಮಾಡ್ಬೇಕು ಸಾಕವ್ವ? ಏ ಸಾಕವನ್ ಏನ್ ಕೇಳ್ತೀಯೋ ನನ್ನ ಕೆಳ ಹೇಳ್ತೀನಿ. ಬೇಕಾದ್ದು ಮಾಡ್ಬೋದು, ಕಾರ್ ತೊಳಿಯಬಹುದು, ಕೂಲಿ ಮಾಡಬಹುದು, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಬಹುದು. ಬಟ್ಟೆ ಅಂಗಡಿಯಲ್ಲಿ? ಬನ್ನಿ ಸರ್, ಬನ್ನಿ ತಾಯಿ, ಏನ್ ಬೇಕಾಯ್ತು? ಯಾರೋ ಏನೋ ವಿಷಯ ಹೇಳ್ತೀನಿ. ಹಾಗೆ ಬಟ್ಟೆ ಅಂಗಡಿ ಮುಂದೆ ಜೋರಾಗಿ ಕಾಲ್ ಮೇಲೆ ಕಾಲ ಹಾಕೊಂಡು ಬೀದಿಲಿ ಹೋಗೋರ್ನೆಲ್ಲ ಕರೆದ್ರೆ ಸಾಕು, ಯಾರಾದ್ರೂ ಕೆಲಸ ಕೊಡ್ತಾರೆ. ಅದೆಲ್ಲ ಕಂಡೋ ಚಾಕರಿ ಕಷ್ಟನಪ್ಪ, ನಾವೇ ಸ್ವಂತ ಮಾಡ್ಬೇಕು. ಸ್ವಂತ ಮಾಡ್ಬೇಕಂದ್ರೆ ಗುಡ್ ಪಾಲಿಶ್ ಕೆಲಸ ಮಾಡು. ಒಂದು ಟಿನ್ನು ಪಾಲಿಶು, ಒಂದು ಬ್ರಷ್ ಹಚ್ಚಿದ್ರೆ ಸಾಕು. ಚಕ್ಕಪುಕ್ಕ ಹೊಡೆದ್ರೆ 1 ರೂಪಾಯಿನ 10 ರೂಪಾಯಿ ಮಾಡ್ಬೋದು. ಹಾ, ಅದು ಮಾಡು. ಬೇಕಾದ್ರೆ ನಾನ್ ಹಣ ಕೊಡ್ತೀನಿ, ಅದೇನ್ ಸಂಪಾದನೆ ಮಾಡ್ಕೊಂಡ್ ಬರ್ತೀಯೋ ಮಾಡ್ಕೊಂಡ್ ಬಾ, ನಾನ್ ನಿಮ್ ಹೊಟ್ಟೆ ಬಟ್ಟೆ ನೋಡ್ಕೊಳ್ತೀನಿ. ಬಿಡಿ, ಇದು 1 ರೂಪಾಯಿಗಿಂತ ಜಾಸ್ತಿನೇ ಇದೆ. ರೈತು ಸಾಯಂಕಾಲದೊಳಗಾಗಿ ಇದು 10 ಅಷ್ಟೇ ತರ್ತೀವಿ. ಬರೋದಿಟ್ಟು ಲಪ್ಪುಚಿಕಲ್ಲ 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 ಲಪ್ಪುಚಿಕಲ್ಲ. ಬನ್ನಿ ಬನ್ನಿ ಬೆಳೆದ ಹೆಣ್ಣು ಗಂಡು
ಜೊತೆಗೊಂದು ಪಾಲೀಶ್, ಬಾಡಿಗೊಂದು ಮಾಲೀಶ್. ಬೆಳೆದ ಹೆಣ್ಣು ಗಂಡು ತಿಳಿಯಬೇಕು ಎರಡು, ಗೋಟಿಗೊಂದು ಪಾಲೀಶ್, ಬಾಡಿಗೊಂದು ಮಾಲೀಶ್. ಕಾಲು ಹಿಡಿಯುವ ಕರ್ಮ ಕೊಟ್ಟನೆಂದು ಬ್ರಹ್ಮ, ಕಾಲು ಹಿಡಿಯುವ ಕರ್ಮ ಕೊಟ್ಟನೆಂದು ಬ್ರಹ್ಮ. ನನ್ಗೂ ತಿನ್ಸೋ ಗಂಡೊಬ್ಬ ಹುಟ್ಟಿದ್ನಲ್ಲ ಅನ್ನೋ ಸಂತೋಷದಿಂದ ನನ್ ಚಿನ್ನ, ನನ್ ರಮ್ಮ, ನನ್ ಪಾಪಿ ನಿಮ್ಮಂತ ಹಸ್ಗಂಧಗಳನ್ನ ತಪ್ಪು ತಿಳ್ಕೊಂಡು ಹೊರಗೆ ಹಾಕಿದ್ನಲ್ಲ, ನನಗೆ ಎಂತ ಶಿಕ್ಷೆ ಕೊಟ್ಟರು ಸಾಲು. ಲಾಲೇ 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 ಲಾಲಾ ಲಾಲಾ.
ಬನ್ನಿ ರೇ ಬನ್ನಿ ಬನ್ನಿ ಬನ್ನಿ, ಜಯ ರಾಮ್ ಜಿಕ್ಕಿ ಜಯ ರಾಮ್ ಜಿಕ್ಕಿ ಜಯ ರಾಮ್ ಜಿಕ್ಕಿ. ತಾವ್ ಇವತ್ತ ಬಂದೇ ಬರ್ತೀನಿ ನನಗೆ ಗೊತ್ತೇ ಇತ್ತು, ಅದಕ್ಕೇನೆ ಡೇರಿಯಿಂದ ತಾಜಾ ಬೆಣ್ಣೆ ತಂದಿದ್ದೀನಿ, ನಿಮ್ ಮನೆಯವ್ರು ನೆನೆಸ್ಕೊಂಡೆ ಇದೆಲ್ಲ ಮಾಡಿದೆ. ಹೇಳಿ ಎಷ್ಟು ಕೊಡ್ಲಿ? 250 500 500 ಕೊಡಿ. ಅಂತೂ ಒಳ್ಳೆ ಜ್ಞಾಪ ಶಕ್ತಿ ನೋಡಿ ನಿಮಗೆ. ಮುಟ್ಬಾರ್ದಮ್ಮ, ಮುಟ್ಟಿದ್ರೆ ಲಾಲ ಮೂಕು ಇದ್ ಬಿಡ್ತ. ಇರ್ಲಿ ಬಿಡಿ ಇರ್ಲಿ ಬಿಡಿ, ಮಕ್ಕಳು ರಾಮರಿಗೆ ಸಮಾನ, ನನಗೆ ಮಕ್ಕಳು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ತಗೊಳ್ಳಮ್ಮ ತಗೋ. ಬೇಡ ಲಾಲ ಬೇಡ, ನನಗೂ ರಾಮರಿಗೆ ಮಧ್ಯ ನಿಂದು ಏನು ತಕರಾರು? ಅದನ್ನು ಹಂಗೆ ಬೇಕಾದ್ರೆ 500 ಕಟ್ಟಿ ಕೊಡ್ತೀನಿ, ಇದು ನಮ್ದು ಖುಷಿ ರಾಜಿ. ತಗೋ 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 ತಗೋ, ಹಿರಿ 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 ಹಿರಿ. ಅರಯ್ಯ ಬಹಮೂ ಮಾತವಯ್ಯ ಜೇಬು, ಅರಯ್ಯ ಬಹಮೂ ಮಾತವಯ್ಯ ಜೇಬು. ಲಾಲ ನನಗೊಂದು ಚೂರು ಮಿಠಾಯಿ ಕೊಡ್ತೀಯಾ? ಮಿಠಾಯಿ ಅಪ್ಪದು ಗಂಟು ಹಾಕ್ತಿ ನೋಡು. ಮಕ್ಕಳು ರಾಮನ್ ಸಮಾನ ಅಂದೆ, ನಾನು ಮಗಳು ಆ ರಾಮನ್ಗೆ ಕೊಟ್ಟಾಗೆ ರಾಮನ್ಗೂ ಸ್ವಲ್ಪ ಕೊಡು. ಲಾಲ ಈ ರಾಮನಿಗೆ ಕೊಡ್ಬೇಕು, ಈ ಹರಾಮ್ಗೆ ಕೊಡೋದು ಇದೆ, ಸಾಕಬೇಕಾ? ಬಂದಿದ್ಯಾ ಹೊರ ಮಾಡ್ತೀಯ? 1 ರೂಪಾಯಿ ಕೊಡ್ತೀನಿ. ಓ ಮಾಡ್ತೀನಿ. ಆ ಮೇಜಿನ ಮೇಲೆ ಒಂದು ಪರ್ಸಿ ಇದೆ ನೋಡ್ತೀಯಾ? ಓ ನೋಡ್ದೆ. ನಿನಗೆ ಕಿಟಕಿನ ಒಳಗೆ ಬಿಡ್ತೀನಿ, ಆ ಪರ್ಸ್ ತಂದು ನನಗೆ ಕೊಟ್ರೆ ನಿನಗೆ 1 ರೂಪಾಯಿ ಕೊಡ್ತೀನಿ. ಅದೇನ್ಮ? ಮೊದಲ ಕೆಲಸ ಆಮೇಲೆ ಮಜೂರಿ. ನೋಡಿದ್ಯಾ?
ನನ್ನಿಂದ ಕಂತೆ ಕಂತೆ ಸಬ್ಬಾದ್ನೆ ಮಾಡಿ ನನಗೆ ಒಂದೇ ರೂಪಾಯಿ ಕೊಟ್ಟ. ನಾ ಕಿಟಕಿಯಲ್ಲಿ ತೂರಿ ಆರಿಸ್ಕೊಂಡು ಬಂದು ಅವ್ನು ಕೊಡ್ತಾ ಇದ್ದಿದ್ರೆ ಸಿಕ್ಕಾನೇ ಇರ್ಲಿಲ್ಲ. ಏನು ಕಳ್ಳತನ ಮಾಡಿದ್ಯಾ? ಮತ್ತೆ ನಿನ್ನ ನನ್ನ ಮುದ್ದು ಮುಖ ನೋಡಿ ಕೊಟ್ಬಿಡ್ತಾರ? ಕೆಟ್ಟಿ ಜನ, ಕೇಳಿದ್ರು ಕೊಡಲ್ಲ, ಕೆಲಸ ಮಾಡಿದ್ರೂ ಕೊಡಲ್ಲ. ಇದೇ ಸರಿ ನಿಜ ದುಡ್ಡು. ಆ ಹುಡುಗನ ಇದೇ ಹೇಳ್ದ, ನಮ್ ಪಾಪ ದೊಡ್ಡವಳಾಗಿ ಸುಖವಾಗಿರ್ಬೇಕಾದ್ರೆ ಇನಿಮೇ ನಮ್ಗೆ ಇದೇ ದಾರಿ. ಹೇಗಾದ್ರೂ ಮಾಡಿ ಅಮ್ಮನ ಕಡೆ ಆಸೆ ನಾವು ಪೂರೈಸಲೇ ಬೇಕು. ಇಲ್ಲಿ ನೋಡು ಹೊಸ ನೋಟು, ಲಪ್ಪು ಚಿಕ್ಕ ಲಪ್ಪು ಚಿಕ್ಕ ಲಪ್ಪು ಚಿಕ್ಕ. ಎಲ್ಲಿದೋ ಈ ನೋಟು? ಎಲ್ಲ ಅಲ್ಲಿದೆ. ಅವ್ನ ಮುಖ ನೋಡಿದ್ರೆ ಕೊಡಲ್ಲ ಅಂತ ಗೊತ್ತಾಯ್ತು. ಯಾರು ಸೈನ್ ನೋಟನ? ಅವ್ರ ಗುಲ್ಟಿಗೆ ಗೊತ್ತಾಗಿಲ್ಲ. ಭಲೆ ಗಾಟಿ, ನನಗಿಂತ ನೀನೇ ಮೇಲು, ಇನಿಮೇಲೆ ನೀನೇ ನನ್ನ ಗುರು. ಬಾ ಹೋಗೋಣ. ಲಪ್ಪು ಚಿಕ್ಕ ಲಪ್ಪು ಚಿಕ್ಕ ಲಪ್ಪು ಚಿಕ್ಕ ಲಪ್ಪು ಚಿಕ್ಕ. ಇಳಿ, ನಮ್ಮ ಇವತ್ತಿನ ಸಂಪಾದನೆ. ಹಾ, ಮಹಾ ದೊಡ್ಡ ಮನುಷ್ಯ, ಇವನ ಸಂಪಾದನೆ ಮಾಡಿಬಿಟ್ಟ? ಇಲ್ಲಪ್ಪ, ನೀನೊಬ್ಬನೇ ಸಂಪಾದನೆ ಮಾಡಿದ್ದು, ಎಲ್ಲ ಇವನೊಬ್ಬನೇ ಸಾಕವ ಸಂಪಾದನೆ ಮಾಡಿದ್ದು. ಹಾಗೆ ಬಾದರಿಗೆ ದುಡ್ಡು ಹೇಗೆ ಸಿಕ್ತು ಗೊತ್ತು? ಸಾಕವಾ ಲಪ್ಪು ಚಿಕ್ಕ ಲಪ್ಪು ಚಿಕ್ಕ ಲಪ್ಪು ಚಿಕ್ಕ ಲಪ್ಪು ಚಿಕ್ಕ. ಎಲ್ಲ ಗೊತ್ತು ಬಿಡಪ್ಪ, ನಿನಗಿಂತ ನನಗಿಂತ ಎಷ್ಟೋ ದೊಡ್ಡವಳು ಸಾಕವ್ವ. ತಿಳಿದಾಗಿರುತ್ತೆ, ತುಂಬಾ ಹಸಿವೆ ಆಗುತ್ತೆ. ಒಳಗೇನಾದ್ರೂ ಇದ್ರೆ ತಾಳು, ಆ ಸೇಟು ಮನೇಲಿ ತಂಗಳ ರೊಟ್ಟಿನೂ ತವ್ವೇನ ಕೊಟ್ಟಿದ್ದಾರೆ, ತಗೊಂಬರ್ತೀನಿ. ಗಿರಾಕಿ, ಏ ದೊಡ್ಡ ಗಿರಾಕಿ, ಇದೆಲ್ಲ ಸರ್ಕು ಹತ್ರ ಹೇಳ್ಬಾರ್ದು. ಯಾಕೋ ನಿನ್ನೆ ರಾತ್ರಿ ಏನ್ ಮಾಡ್ದೋ ಜ್ಞಾಪಿಸ್ಕೋ, ಕಳ್ಳತನ ಮಾಡ್ತೀಯ ಅಂತ ಆಚೆ ಅಟ್ಟು ಬಿಡ್ತಾಳೆ. ಹೌದಪ್ಪ, ತಗೊಂಡ್ರ ಇನ್ಮೇಲೆ ನೀನ್ ಏನ್ ಯೋಚನೆ ಮಾಡ್ಬೇಡ ಸಾಕವ್ವ. ಬರ್ತಾ ಬರ್ತಾ ಇನ್ನೂ ದೊಡ್ಡವ್ರ ಆಗ್ತಾ ಆಗ್ತಾ ದೊಡ್ಡ ದೊಡ್ಡ ಕೆಲಸ ಮಾಡಿ, ಹೌದೌದು, ಜಾಸ್ತಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತೀವಿ. ಅದೇನ್ ಮಾಡ್ತಿರೋ ಮಾಡ್ರಪ್ಪ, ದೇವ್ರು ನಿಮ್ಮನ್ ಹೇಗ ಆದ್ರೂ ಸುಖವಾಗಿಟ್ಟಿರ್ಲಿ. ಅಷ್ಟೊಂದನೆ ಮಾಡ್ಬೇಡ ಸೇತು, ಇನ್ನೊಂದ್ 25 ಕೊಡು. ಚುಂಗ ಕಟ್ಟಡ ಮಾಡ್ಬೇಡಮ್ಮ, 70 ಮೇಲೆ ಒಂದ್ ದಂಬಡಿ ಕೂಡ ಸಿಗಕ್ಕಿಲ್ಲ ನಂತವ. ಕೊಡ್ಲಿ ಬೇಡ? ಸರಿ ಹೋಗ್ಲಿ, ಕೊಡಪ್ಪ. ಈಗ ಅಲ್ಲಿ ಒಂದು ಚೇಳಿದೆ, ಏನಾಗ್ತಾ ಗೊತ್ತಾ? ಬಾರ್ರೆ ವಾ ಗುರು, ನಿನ್ ತಲೆನೇ ತಲೆ. ಬಾ ಹೋಗೋಣ.
ಕೆಲ ಇವನ ನೀರು ಸಿಕ್ಬಿಟ್ಯಾ? ಇಲ್ಲ, ಅವರೇ ಸಿಕ್ಬಿಟ್ರು. ತಕ್ಷಣ ತಪ್ಪಗ ಒಂದು ಒಳಗೆ ಕೂತ್ ಬಿಟ್ಟೆ. ಅವ್ರು ಹಿಡಿದೇ ಹಿಡಿತಾರೆ, ನಾವು ಸಿಕ್ಕೇ ಸಿಕ್ತಿ. ಯಾಕೆ ಸುಮ್ಮನೆ ಶ್ರಮ? ನಾವೇ ಬಂದು ಕೂತ್ಬಿಟ್ರಾಯ್ತು. ಏನಂತಿ ಅನ್ನೋದೇನಪ್ಪ? ನಿನ್ ಗುರು ಕಡಪ್ಪ, ನಿನ್ ಗುರು ಅಲ್ಲ, ವಿಷಯ ಹೇಳ್ತೇನೆ. ಎದ್ರಿಕೊಳ್ತಿದ್ದಾನೆ ಎದ್ರಕೊಳ್ತಿದ್ದಾನೆ ಅದಕ್ಕೆ ಹಾರ್ನ ಬೇಕಂದ್ ನೀನು ಪೊಲೀಸ್ ಸ್ಟೇಷನ್ ಹೋಗೋರ್ಗು ತಡ್ಕೊನು. ತಡ್ಕೋ, ಆಳ ದೇಹ ಆಗಲ್ಲ ಅನ್ನತ್ತೆ, ಮನಸ್ಸಿಗೆಲ್ಲ ಬುದ್ಧಿ ದೇಹಕ್ಕಿಲ್ಲ ನೋಡಿ. ಅಲ್ಲ, ವಿಷಯ ಹೇಳ್ತೀರಿ, ಅವ ಅಂತದ್ರೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಬಟ್ಟೆ ಹಾಳಾಗೋದಿರ್ಲಿ, ನಿಮ್ ಜೀಪ್ ಹಾಳಾಗುತ್ತಲ್ಲ ಅಂತ. ಛೇ, ಎಲ್ಲಿ ಅಧ್ವಾನ ಅನ್ಸಿಕದ್ನಪ್ಪ? ಹೋಗಯ್ಯ, ಅವನ್ನ ಹುಷಾರಾಗಿ ಕರ್ಕೊಂಡು ಹೋಗಿ, ಕರ್ಕೊಂಡ್ ಬಾ. ಆ ಮಾತ್ ತಮ್ಮಣ್ಣನ ವಿಷಯಕ್ಕೆ ಹೇಳೋದ್ ನ್ಯಾಯ? ತಾನಾಗಿ ಬಂದು ಕೂತು ನನ್ನ ವಿಷಯದಲ್ಲಿ ಹುಷಾರಿ ಹೇಳ ವಿಷಯ ಹೇಳ್ತೀನಿ. ಸರಿ ಸರಿ, ಹೋಗ್ ಬಾ, ಕರ್ಕೊಂಡ್ ಹೋಗ. ಇಲ್ಲ, ದಫೆದಾರಿಗೆ ಅರ್ಥ ಆಗ್ಲಿಲ್ಲ ಅಂತ ಕಾಣಿಸುತ್ತೆ ಅಂತ ಹಲ್ಕಿರ್ತ ನಿಂತ್ಕೊಂಡ್ರಿ ಹೇಗೆ ಅಂತ ಜಡಿ ಮಣ್ಣಿಂತಾನೆ. ಅದಕ್ಕೆ ಮತ್ತೆ ಇನ್ಸ್ಪೆಕ್ಟರ್ ಆಗದೆ ಇನ್ನೂ ಹೀಗಿರೋದು ಅಲ್ರಿ. ಈಗ ನೀವು ಕಣ್ಕೊಂಡ್ ಬಿಡ್ತಾ ನಿಂತ್ಕೊಂಡ್ರೆ ನನ್ ಕೆಲಸ ಪೂರೈಸೋದು ಹೇಗ್ರಿ? ತಿರುಗ್ರಿ ಅತ್ತ. ನಮಸ್ಕಾರ. ಅಯ್ಯೋ ಪುಣ್ಯಾತ್ಮ, ಕಳ್ಳನಾದ ಮಾತ್ರಕ್ಕೆ ನಾಚಿ ಹೇಸಿಗೆ ಏನಿರಲ್ವೇ? ಅಲ್ಲ, ವಿಷಯ ಹೇಳ್ತೀನಿ. ಅಯ್ಯ, ಅಲ್ಲ ಆಮೇಲೆ ತೋರಿಸ್ರಿ, ನನಗೆ ಅವಸರ, ಬೇಗ ಆ ಕಡೆ ತಿರುಗ್ಕೊಳ್ರಿ. ಓಹೋ, ನೀವು ತಿರುಗ್ಕೊಂಡ್ರು ಸುಮ್ನಿರಲ್ಲ, ಹೋಗ್ಲಿ, ಕಣ್ಣಾದ್ರೂ ಮುಚ್ಕೊಳ್ರಿ. ಎಷ್ಟೊತ್ತಪ್ಪ, ಇನ್ನು ಮುಗಿಲಿಲ್ವೆ? ಸುಮ್ಮನೆ ಇದ್ರೆ ಹೇಗೆ? ಹೂವನ್ನು ಇಲ್ಲ ಹೂವನ್ನು ಸಮಾಚಾರ ಅದನ್ನು ಸಾರಿ ಪರಾರಿ. ತಪ್ಪಿಸ್ಕೊಂಡು ಬಂದೆ ಬಂದೆ ತಪ್ಪಿಸ್ತೇನು. ನೀನೇ ಮಹಾ ಕಡದ ಕಟ್ಟೆ ಹಾಕಿದ್ದು, ನಾನು ಸಮಯಕ್ಕೆ ಸರಿಯಾಗಿ ಪ್ಲಾನ್ ಮಾಡದೇತಿದ್ರೆ. ಆಯ್ತಪ್ಪ, ನಿನ್ನ ಬುದ್ಧಿವಂತಿಕೆಯಿಂದಲೇ ನಾನು ತಪ್ಪಿಸ್ಕೊಂಡು ಬಂದೆ. ಇಂಥ ವಿಚಾರಗಳಲ್ಲಿ ನಿಮಗೆ ಗುರು ಪಟ್ಟಾರ ಯಾವತ್ತೂ ಕೊಟ್ಬಿಟ್ಟಿದ್ದೀನಲ್ಲ. ಅಲ್ಲ, ವಿಷಯ ಹೇಳ್ತೀನಿ. ಹೇಳ್ತೀಯಪ್ಪ ಹೇಳ್ತೀಯ. ಸದ್ಯಕ್ಕೆ ಹೊರ್ತಾಯ್ತು ಮನೆಗೆ ನಡಿ, ಸಾಕಪ್ಪ ಹಿಡ್ಕೊಂಡು ಬಡಿತಾಳೆ. ನಡಿಯ ನಡಿಯ, ನಿಂದಾಗಲಿ ಬೇಗ ಬೇಗ, ನೀನು ಯಾವಾಗಲೂ ಬೇಕು.
ಮನೆಗೆ ಬರೋಕ್ ಸತ್ತೋಯ್ತೇನ್ರಪ್ಪ. ಗುಡಿಸ್ಲಲ್ಲಿ ಇದ್ದಾಗಂತೂ ಸರಿ, ದೇವ್ರ ಕಣ್ಬಿಟ್ ನೋಡಿ ಅರಮನೆ ಅಂತ ಮನೆ ಆದ್ರೂ ಹೊತ್ತೊತ್ತಕ್ಕೆ ಸರಿಯಾಗಿ ಮನೆಗೆ ಬರಬೇಕು, ಹತ್ತು ಜನರ ಮುಂದೆ ರೀತಿಯಾಗಿ ಓಡಾಡಬೇಕು ಅನ್ನೋ ತಿಳುವಳಿಕೆನಾದ್ರೂ ಬೇಡವಾ ನಿಮಗೆ? ತಲೆ ಮೇಲೆ ಬೂಟ ಪಡ್ಕೊಂಡು ದೆವ್ವದ ಹಾಗೆ ನಾನು ಒಬ್ಳೆ ಕಾದು ಕೂತಿರೋದಕ್ಕ ಇಷ್ಟ ಗಾತ್ರ ಮನೆ? ಏನ್ ಮಾಡೋ ಸಾಕವ್ವ, ಯಾವ್ಯಾವ ಸರ್ಕ್ ಎಲ್ಲೆಲ್ಲಿದೆ ಅಂತ ಪತ್ತೆ ಮಾಡಬೇಕು, ಒಂದ್ ಕಡೆಯಿಂದ ಇಂಪೋರ್ಟ್ ಮಾಡಬೇಕು, ಇನ್ನೊಂದ್ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡಬೇಕು, ಅದರಲ್ಲೂ ಪೈಪೋಟಿ ಬೇರೆ. ಎಷ್ಟು ಜನರ ಕಣ್ಣು ತಪ್ಪಿಸ್ಬೇಕು ಅಂತಿದಿ? ಸಮಯ ಕಾಯ್ತಾ ಇರ್ಬೇಕು, ಮೈಯೆಲ್ಲ ಕಣ್ಣಾಗ ಕೆಲಸ ಮಾಡ್ಬೇಕು. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಕಂಕಳಿಗೊಂದ್ ದಿಂಬು ಕೈಗೊಂದ್ ಚಂಬು ತಗೊಂಡು ನಾನು ಕಾಶಿಗೆ ರಾಮೇಶ್ವರಕ್ಕ ಹೋಗ್ತೀನಿ. ಸಾತಬೇಕು, ಜಯಂತಿಗೊಂದು ಮದುವೆ ಅಂತ ಆಗ್ಬಿಡ್ಲಿ, ಕಾಶಿ ರಾಮೇಶ್ವರ ಯಾಕೆ, ಬೇಕಾದ್ರೆ ಕೈಲಾಸಕ್ಕೂ ಕೂಡ ಕರ್ಕೊಂಡು ಹೋಗ್ತೀವಿ. ಅಲ್ಲ ವಿಷಯ ಹೇಳ್ತೀನಿ. ನೀನೇನ ವಿಷಯ ಹೇಳೋದು? ಅವಳದೊಂದ್ ಗಂಡು ನೋಡಿ ಗಂಡು ನೋಡಿ ಅಂತ ನಿಮ್ ತಾವ ಬಡ್ಕೊಂಡ್ ಬಡ್ಕೊಂಡ್ ನನ್ನದೇ ಒಡೆದೋಯ್ತು. ನಿಮ್ ಯೋಗ್ಯ ಅವಳು ತಿಳ್ಕೊಂಡ್ಲು, ತಂದಾರಿ ತಾನು ನೋಡ್ಕೊಳ್ತಾವ್ಳೆ. ನಾನು ನನ್ ದಿಂಬು ಚಂಬು ತಗೊಂಡು ಹೋಗ್ತೀನಿ, ನೀನಿನ್ನು ವಿಷಯ ಹೇಳ್ತಾ ಇರು. ಇನ್ನು ಇಷ್ಟಿಷ್ಟ ಗಾತ್ರ ಕಂಡ್ಬಿಡಿ. ಒಂದ್ ತಿಂಗಳ ಯಾವನು ಅವಳು ಬೆಂದಿದ್ದವನೆ, ಅವಳು ಅವನು ಸೋತ್ ಬಿಟ್ಟವಳೆ. ಈ ವಿಷಯನ ಇಷ್ಟು ದಿವಸ ಯಾಕೆ ಮುಚ್ಚಿಟ್ಟಿದೆ? ನೀವು ನಮ್ ಕಣ್ಣಿಗೆ ಬಿದ್ದಿದ್ರಲ್ವಾ, ಈ ಸರ್ವತ್ ನಾಗ್ ಬರ್ತೀರಾ, ಕೋಳಿಗೆ ಹೋಗಕ್ ಮುಂಚೆ ಹೊಂಟತ್ತೀರಾ. ಹೆಂಗು ನಾನೊಬ್ಳು ಸಿಕ್ಕಿದ್ದೀನಲ್ಲ ಚಾಕ್ರಿ ಮಾಡೋದಕ್ಕೆ ಗುಲಾಮ್ಳು, ಹೆಂಗಾರ ಸಾಯಿಲಿ ಅಂತ ನಡೀತಿರ್ತೀರಾ. ಏನಾರ ಅಂದ್ರೆ ಆ ಪೋರ್ಟ್ ಈ ಪೋರ್ಟ್ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಎಗರ್ಲಾಡ್ತೀರಾ. ಪೋರ್ಟ್ ಮೇಲೆ ಪೋರ್ಟ್ ಬಿದ್ದು ಹಾಳಾಗ ಹೋಗ್ಲಿ, ನಮ್ ಸಪೋರ್ಟ್ ಆತಾಗಿರ್ಲಿ, ನಡೆದ ವಿಷಯ ಕಾಲಕ್ಕೆ ರಿಪೋರ್ಟ್ ಮಾಡ್ಬೇಕಾದ್ದು ನಿನ್ ಕರ್ತವ್ಯ ಹೌದಲ್ಲ? ಅಲ್ಲ ವಿಷಯ ಹೇಳ್ತೀನಿ, ಈಗ ಅದೆಲ್ಲ ಬೇಡ. ಜಯಂತಿನ ಕರಿ, ಕರೆಯೋದಕ್ಕೆ ಅವಳು ಮನೇಲಿ ಇದ್ರೆ ತಾನೆ? ಎಲ್ಲಿಗೆ ಹೋಗಿದ್ದಾಳೆ? ಇಷ್ಟೊತ್ತು ನಾನು ಏನೋ ಬಡ್ಕೊಳ್ತಾ ಇರೋದು, ಎಲ್ಲಿಗೂ ಅವ್ನು ಕರ್ಕೊಂಡು ಹೋಗೋನೆ. ಯಾರವನು? ಸುಟ್ಬಿಡ್ತೀನಿ, ಕುಟ್ಬಿಡ್ತೀನಿ, ಚಚ್ಚಿ 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 ಮಾಡ್ಬಿಡ್ತೀನಿ. ಇಂಥ ಕೆಲಸನೇ ಮಾಡೋದು? ಏನು ತಿಳ್ಕೊಂಡ್ಬಿಡ್ತಾನೆ, ಯಾರು ಅಂತ ತಿಳ್ಕೊಂಡ್ಬಿಡ್ತಾನೆ. ಯಕೋಫಾ ಲಫಂಗ, ಯಾಕೋ ಆಹಾರ ಆಡ್ತೀಯ? ಅಲ್ಲ ವಿಷಯ ಹೇಳ್ತೀನಿ. ನಾನು ಮೊದಲು ನಿನ್ನ ಹಾಗೆ ಬೆಂಕಿ ಬೆಂಕಿ ಆದೆ, ಆಮೇಲೆ ವಿಚಾರಿಸಿದ್ರಲ್ಲಿ ಎಲ್ಲ ಸರಿ ಅಂತಲೇ ಅನ್ನಿಸ್ತು. ಯಾವ ಸರಿ ಅನ್ನಿಸ್ತು, ಯಾಕೆ ಸರಿ ಅನ್ನಿಸ್ತು, ಯಾಕೆ ಸರಿ ಅನ್ನಿಸ್ತು? ತಂಗಿ ಕಷ್ಟ ಸುಖ ವಿಚಾರಿಸ್ತೇನೆ, ನಿಮ್ಮಂತ ತರಕ್ಲಾಂಟಿಗಳು ತಂಗಿ ಆಗಿ ತನ್ನ ಸುಖ ತಾಯಿ ನೋಡ್ಕೊಂಡ್ಲ, ಅದು ಗೋತ್ರ ಕಾಂಡರೆ ಒಂದೊಂದೇ ಕುಲುಕದೆ ನೆಟ್ಟಿಗೆ ಒಂದು ಕಣ್ಣು ಹಾಕಿದಾಗ ಹಿಂದೆ ಮುಂದೆ ನೋಡಿ ನನ್ ಕಿವಿ ಮೇಗೂ ಹಾಕಿ ನೀವು ಮಾಡ್ಲಾರ್ದ ಸಂಬಂಧನ ತಾನಾಗೆ ಮಾಡ್ಕೊಂಡು ನಿಮ್ ಕಷ್ಟ ತಪ್ಪಿಸ್ಲಲ್ಲ, ಅದಕ್ಕೆ 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 ಬೇಗ ಹಣ ಜೊತೆ ಮಾಡ್ಕೊಂಡು ಮೆಚ್ಚದ ಒಂದ್ ಕೈಲಿ ಅವಳು ನಿಟ್ಟು ನಾಲ್ಕು ಜನರಿಗೆ ಪೀಪಿ ಉತ್ತಿ ಅವಳದೊಂದು ಮದುವೆ ಸಾಧ್ಯ ಅಂತ ಮಾಡಿ ನಿಮ್ ತಾಯಿ ಕೊನೆಯೇ ಬೈಕೆ ತೀರಿಸಿ ಉದ್ಧಾರ ಆಗಿ ಅದು ಮಾಡೋಕೆ ಯೋಗ್ಯ ಇಲ್ಲದ್ರೆ ಹೇಳ್ಬಿಡಿ. ಅರ್ಥವಾಯ್ತ ವಿಷಯ? ನೀನೇನ್ ಹೇಳ್ತೀಯ? ಸರಿ, ನೀನೇ ಈ ಸಂಬಂಧ ಒಳ್ಳೇದು ಅಂತ ಒಪ್ಕೊಂಡ್ಮೇಲೆ ನಾವು ಹೇಳೋದೇನಿದೆ? ನಾವು ಮುಂದಿನ ಏರ್ಪಾಡು ಏನೇನ್ ಮಾಡ್ಬೇಕು ಹೇಗಾಗಿ ಮಾಡ್ಬೇಕು ಎಲ್ಲ ಗಮನಿಸ್ತೇವೆ. ನೀನಿಷ್ಟೆಲ್ಲ ವಿವರಿಸಿದ್ರು ಅರ್ಥ ಮಾಡ್ಕೊಳಿದ್ರೆ ಮುಟ್ಟಾಳ್ರಿ ನಾವು, ಅಥವಾ ತಿಳಿದು ತಿಳಿದು ತಪ್ಪಾಡೋ ಅವಿವೇಕಿಗಳು. ಅಬ್ಬಾ ಎಷ್ಟು ಬಾಯಿ ಬಡಕ್ತನ ಕಲ್ತು ಬಿಟ್ಟಿಯ ಜುಟ್ಟು, ನನಗಿಂತ ಬಾಯಿ ಬಡಕ್ರೇನೆ ಇಲ್ಲ ಅನ್ಕೊಂಡಿದ್ದೆ. ಅಲ್ಲ ವಿಷಯ ಹೇಳ್ತೀನಿ, ಎಲ್ಲಿ ನನ್ ತಿಂಬು ಚಂಬು, ಊಟ ಆಯ್ತೋ ಇಲ್ಲವರೋ. ಅಷ್ಟಲ್ದೆ ಈಗ ನನ್ನ ಊಟಕ್ಕೆ ನೀವು ಕಾಯ್ತೀರಾ? ಅದೆಲ್ಲ ಚಿಕ್ಕಂದಲ್ಲೇ ಆಗೋಯ್ತು. ಅಂಬ್ಲಿನೋ ಗಂಜಿನೋ ಕಾಯ್ಸ ಹಾಕ್ತಿದ್ನಲ್ಲ ಅದನ್ನ ಪರಮಾನ್ನ ಅಂತ ತಿಂತಿದ್ರಿ. ಈಗ ನಡೀರಿ ನಡೀರಿ.
ಜಯಂತಿ. ಓ ನೀವು ಮನೆ ಬಂದಿರಿ ನಂಗೆ ಗೊತ್ತೇ ಆಗಿಲ್ಲ. ನನ್ನ ಮಾತಿಗೆ ಜವಾಬ್ ಕೊಡು. ನಿನ್ ಜೊತೆ ಹೇಳಿದ್ನಲ್ಲ ಅಲ್ಲ ಫಂಗಯ್ಯ. ಅಣ್ಣ ನನ್ನ ನೆನ್ಬೇಕಾದ್ರು ಅವ್ರನ್ನ ಏನು ಅನ್ಬೇಡ ಅನ್ನೋದೇ ಬರೀ ಅನ್ನೋದೇ ನನ್ನ ತಂಗಿ ಮನಸ್ಸನ್ನ ಹಾಳು ಮಾಡ್ದ ಆ ಮನೆ ಹಳ್ಳ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಅವರು ಹಾಗೆ ತನ್ನ ಮಗನ ವಶ ಮಾಡ್ಕೊಂಡು ಕೋತಿ ಹಾಕೊಳಿಸ್ತಿರೋ ಮಾಯಾಂಗ್ರೇನ ಏನ್ ಮಾಡೋದು ಅಂತ ಅವರಪ್ಪ ಅಮ್ಮನು ಯೋಚಿಸ್ತಿರ್ಬಹುದು. ಅಲ್ಲ ವಿಷಯ ಹೇಳ್ತೀನಿ ನೋ ಜುಟ್ಟು, ಇದು ಅಣ್ಣ ತಂಗಿಗೆ ಸಂಬಂಧಪಟ್ಟ ವಿಷಯ, ಮಧ್ಯೆ ಬಾಯಿ ಹಾಕ್ಬೇಡ. ಅಂದ್ರೆ ನೀನು ಮಾತ್ರ ಇವಳನ್ನ ನಾನಲ್ಲ. ಅಲ್ಲ ವಿಷಯ ಹೇಳ್ತೀನಿ, ಯಾರಿಗೂ ಸಂಬಂಧ ಪಡೆದಿರೋ ಪರದೇಶಿ ನಾನು ಒಬ್ಬಳು ತಾನೆ ಈ ಮನೇಲಿ. ನಾನು ಈಗ್ಲೇ ತೊಳೆದು ಹೋಗ್ತೀನಿ, ಅವ್ರ ಪಾಡಿಗೆ ಅವ್ರು ಹಾಯಾಗಿರ್ಲಿ. ಸಾಕವನು ಬೇಡ, ಬೇಕವನು ಬೇಡ, ರೇಖೆ ಪಕ್ಕ ಬಲಿಯವರೆಗೂ ನಾನು ಬೇಕಾಗಿದ್ದೆ. ಈಗ ನಾನು ಕಟ್ಕೊಂಡು ನಿಮ್ಗೆ ಏನಾಗ ಬೇಕಾಗಿದೆ? ಎಲ್ಲ ದೊಡ್ಡ ಮನುಷ್ಯರಾದ್ರೆ ಬಿಡಿ ದಾರಿ. ಸಾಕವಾ ಬೆಳೆದು ಕೊಡ್ತೀನಿ, ಕಂಡು ಕಂಡವ್ರ ಜೊತೆಲಿ ನಡುರಾತ್ರಿಯಲ್ಲಿ ಅಲಿಯೋದು ಸರಿಯಾ? ಸಾಕವಾ ಅವಳು ಎಲ್ಲಿಗೆ ಹೋಗ್ತಾಳೆ, ಯಾವಾಗ ಬರ್ತಾಳೆ ಅಂತ ಅಣ್ಣಾದವನು ಕೇಳೋ ತಪ್ಪೆ. ಅಣ್ಣನಾದವನು ಬೆಳಗಿನಿಂದ ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತ ತಂಗಿನ ತಿಳ್ಕೋಬೇಕು ಅಂತ ಅಪೇಕ್ಷೆ ಪಟ್ರೆ ಜಿಟ್ಟು. ಅಲ್ಲ ವಿಷಯ ಹೇಳ್ತೀನಿ, ಅಯ್ಯೋ ನಡಿ ಅಣ್ಣ ನಡಿ, ಬೆಳೆದ ತಂಗಿನ ಯಾವ ರೀತಿ ಮರ್ಯಾದೆಯಾಗಿ ನೋಡ್ಬೇಕು ಅನ್ನೋದು ಗೊತ್ತಿಲ್ಲ, ಮಾತಾಡಿದ್ದು ಆಡಿದ್ದೆ. ಓಹ್ ನೀನು ಸುಮ್ಮನಿರು ಮರಿ, ನಾನ್ ನಿನ್ನ ಕಡೆ ಇದ್ದೀನಿ. ಅವನ್ ಯಾರು ಬಂದಿದ್ದ ಅನ್ನೋದನ್ನ ನನ್ನ ಕಿವಿಲಿ ಗುಟ್ಟಾಗಿ ಹೇಳು, ಯೋಗ್ಯ ಅಂತ ಗೊತ್ತಾದ್ರೆ ನಾಳೆನೇ ಮದುವೆಗೆ ಏರ್ಪಾಡು ಮಾಡ್ಬಿಡ್ತೀನಿ. ಏರ್ಪಾಡು ಮಾಡೋ ಧೀರಾನೆ. ಇಷ್ಟಕ್ಕೂ ದೇಶಾಂತರ ಹೋಗಳು ನನ್ಗೆ ಯಾಕೆ ಈ ಪಾರ್ಪತ್ಯ? ಬಿಡಿ ದಾರಿ, ನಾ ಹೋಗ್ತೀನಿ. ನಿನ್ನ ಯಾರು ಏನಂದ್ರು ಸಾಕವ? ಯಾಕಂತೀರಪ್ಪ, ನನ್ ಕಂಡ್ರೆ ಏನ್ ಲಕ್ಷ್ಯ ನಿಮ್ಗೆ? ಬೆಲೆ ಇಲ್ದರ ಕಡೆ ಇನ್ಯಾಕಿರ್ಲಿ, ನನ್ ಕಾಶಿ ರಾಮೇಶ್ವರನೇ ಗತಿ. ಪುಟ್ಟ ಜಯಂತಿ ಮುಗೀತಮ್ಮ ನಮ್ ಗತಿ. ಸಾಕವ್ವ ಹೊರಟೋದ್ಮೇಲೆ ಈ ಕಿರಾತಕನ ಹಿಡಿಯೋರು ಯಾರು? ಬಾ ನಾವು ಕೆರೆನೋ ಬಾವಿನೋ ನೋಡ್ಕೊಳೋಣ. ಏನ್ ಅಂದಾಗ್ ಬಂದಿರೋದು? ನಾನೇನ್ ಕಣ್ ಮುಚ್ಕೊಂಡು ಹೋಗ್ಬಿಟ್ನ? ನನ್ ಜೀವ ಇರೋವರೆಗೂ ನಿಮ್ ಕೂದಲು ಕೊಂಕದಾಗ ನೋಡ್ಕೋತೀನಿ. ಹಾಗಾದ್ರೆ ಕೊಡು ದಿಂಬು ಚಂಬು. ಪುಟ್ಟ ಈ ತಗೊಂಡ್ ಹೋಗಿ ಸಾಕವ್ರ ಮಂಚದ ಮೇಲೆ ಹಸು. ಅಣ್ಣ ಸಾಕವ್ರ ಕೈ ಕಾಲ್ ಕಟ್ಟಿ ಹೇಳ್ಕೊಂಡು ಹೋಗು. ಏನಂದೆ? ಅಲ್ಲ ವಿಷಯ ಹೇಳ್ತೀರಿ, ಆನು ಇಲ್ಲ ಅವನು ಇಲ್ಲ, ನನ್ ತಮ್ಮ ಹೇಳಿದ್ದೆ ಕರೆಕ್ಟ್ ಈಗ ನೀವು ನನ್ನ ಮಾತು ಕೇಳಿದ್ರ ನಾನು ನಿಮ್ಮ ಮನೇಲಿ ಇರ್ತೀನಿ, ಇಲ್ಲಿ ಬಹಳ ಜಪ್ಪೆ ಆದ್ರೂ ನಾನು ಇಲ್ಲಿರಲ್ಲ. ನಿನ್ನ ಮಾತನ್ನು ಯಾವತ್ ಮೇರಿಗೆ ಅಲ್ವಾ ಅವಳಿಗೊಂದು ಮದುವೆ ಏರ್ಪಾಡು ಮಾಡುವಂತ ಬೊಗಳಿಲ್ಲ? ಬೊಗಳಿಲ್ಲ ಹೇಳದೆ ನಾನು ಆಗ್ಲಿ ಅನ್ನಲ್ಲ. ನಾನ್ ಬದುಕಿರಂಗೆ ನಿಮ್ಗೆ ಯಾರ ಕೊಟ್ಟವ್ರು ಈ ಇನ್ನೊಂದು ಪಾರ್ಪತ್ಯ? ನಾನ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ ಹಂಗಿದ್ರೆ ಬಿದ್ದಿರಿ, ಇಲ್ಲ ನನ್ ದಾರಿ ನನ್ ಬಿಟ್ಬಿಡಿ. ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇ ಬೇಕೀಗ. ತೀರ್ಮಾನ ಏನಾಗೋದು? ನೀನ್ ಹಾಕಿದ ಗೆರೆ ದಾಟದೆ ವಿಧೇಯರಾಗಿ ನಡ್ಕೋಬೇಕಾದ್ದೇ ನಮ್ಮಿಬ್ಬರ ಕರ್ತವ್ಯ. ತಾಯಿ ಇಲ್ಲದ ತಬ್ಬಲಿಗಳಿಗೆ ತಾಯಿಯಾಗಿ ಇಷ್ಟಿದ್ದವ್ರನ್ನ ಇಷ್ಟು ಬಾರಿ ಬೆಳೆಸ್ಲಿಲ್ವೇ? ಅಲ್ಲ ವಿಷಯ ಹೇಳ್ತೀನಿ. ಅಯ್ಯೋ ಈ ಬಾಯಿ ಬಡ್ಕರ ಮಾತು ಇದ್ದೇ ಇದೆ, ನೀನೇನೋ ಹೇಳ್ತೀಯ? ನಾ ಮಾಡುವಾಗ ಹೇಳ್ತೀನಿ, ನಿನ್ನ ಮಾತಿಗೆ ಚಾಚು ತಪ್ಪದಾಗಿ ನಡ್ಕೊಳ್ತೀನಿ. ಸರಿ, ಹಾಗಾದ್ರೆ ಎಷ್ಟು ಬೇಗ ಈ ಕೆಲಸ ಆಗುತ್ತೋ ಅಷ್ಟು ಬೇಗ ಏರ್ಪಾಡು ಮಾಡ್ಲೇಬೇಕು. ನಡೀರ ಅಲ್ಲ ಸಾಕವ್ವ? ಅಲ್ಲ ಅಲ್ಲ ಬೆಲೆ ನಡಿಯ, ನೀನು ನಡಿಯ, ಹಿಂದಂತ ಓದ್ದೆ ದಾರಿ ಆಗ್ಬಿಟ್ಟಿದೆ. ಕೆಲಸ ವಿಷಯ ಹೇಳ್ತೀನಿ,
ಆಟ ಆಡದೆ ಹೋದ್ರೆ ಮೈಕೈ ಮುಟ್ಟೋದೆ ಅಲ್ಲ, ಮೈಕೈ ಮುರ್ಕೊಂಡು ಹೋಗ್ಬೇಕಾಗುತ್ತೆ. ಉತ್ತರ ಬಿಡಿ ಹಿಂಗೆ, ನಾ ನಮ್ ದುಡ್ಡೆಲ್ಲ ಗೆದ್ದಿದ್ದು ನೀನು ಮುದ್ದ ನೋಡ್ಕೋ. ನೀವು ಹೀಗಂತೀರಂತ ನನಗೆ ಗೊತ್ತಿತ್ತು. ಇಲ್ಲಿ ನೋಡಿ ಸರ್, ಹೌ ಐ ವರ್ಕ್ ಆನ್ ದಿ ಸೈಕಾಲಜಿ ಆಫ್ ದೀಸ್ ಕ್ರಿಮಿನಲ್ಸ್. 5 ವರ್ಷದ ಕೇಸ್ ಹಿಸ್ಟ್ರಿನ ವರ್ಕಪ್ ಮಾಡಿದ್ದೀನಿ. ಇದು 1964 ಜುಲೈ 10th ಇಶ್ಯೂ, ಇದು 12th ಇಶ್ಯೂ. ಅಲ್ಲಿ ಬೆಲೆ ಬಾಳೋ ಆಭರಣದ ಪ್ರಚಾರ, ಇಲ್ಲಿ ಅದರ ಕಳುವಾದ ಸಮಾಚಾರ. ಹೀಗೆ ನೋಡ್ಕೊಂಬನ್ನಿ ಸರ್, ಬೇರೆ ಎಲ್ಲ ಕಳ್ತನಗಳು ಒಂದಲ್ಲ ಒಂದ್ಸಲ ಪತ್ತೆ ಆಗಿದೆ, ಆಸಾಮಿಗಳು ಅರೆಸ್ಟ್ ಆಗಿದ್ದಾರೆ. ಆದ್ರೆ ಈ ಐಟಮ್ ಪತ್ತೇನೂ ಆಗಿಲ್ಲ, ಆಸಾಮಿಗಳು ಸಿಕ್ಬಿದ್ದಿಲ್ಲ. ಈ ಕೆಲಸ ಯಾವುದೋ ಒಂದು ಗ್ಯಾಂಗ್ದೇ ಇರಬೇಕು, ಅಥವಾ ಒಬ್ಬಂದೇನೋ. ಶಾಲೆ ಪ್ರಸಿದ್ಧ ಸರ್. ವೆರಿ ಗುಡ್, ಎ ರಿಯಲ್ ಇಂಟೆಲಿಜೆಂಟ್ ವರ್ಕ್. ಗೋ ಅಹೆಡ್, ವಿಶ್ ಯು ಬೆಸ್ಟ್ ಆಫ್ ಲಕ್. ವಿಷಾದಕರ, ಪತಿಗೆ ಮೃತ್ಯು, ಪತ್ನಿಗೆ ವರ, ಸುಣ್ಣವಿಲ್ಲದ ವೀರ್ಯ. 80,000 ರೂಪಾಯಿ ಉಚ್ಚಾಹ ಮರ್ಯಾಕ ರಾಜಕುಮಾರಿ. ಏನಂತಿ? ಇದು ಇದೇ ನಮ್ಮ ಕೊನೆಯ ಶಿಖರ. ಹೌದು ಜಿಟ್ಟು, ಅಮ್ಮನ ಕಡೆಯ ಮಾತಿನ ಪ್ರಕಾರ ಜಯಂತಿನ ಚೆನ್ನಾಗಿ ನೋಡಿಕೊಂಡು ಅವಳನ್ನ ಒಂದು ಒಳ್ಳೆ ದಾರಿಗೆ ತರಬೇಕಾಗಿತ್ತು. ಆದರೆ ಯಾವ ದಾರಿನೂ ಕಾಣಿಸ್ದೆ ಕಡೆಯಲ್ಲಿ ಈ ಕಸರು ಬಂದಿಳಿದೆ. ಏನಾದರೂ ಮಾಡಿ ಜಯಂತಿಗೆ ಒಂದು ಮದುವೆ ಮಾಡಿಬಿಟ್ರೆ ಆಮೇಲೆ ನಾವು ಯಾರಿಗೋಸ್ಕರ ನಾವು ದೊರಿಬೇಕು. ಅಕಸ್ಮಾತ್ ನಾವು ಮದುವೆ ಮಾಡಿಕೊಂಡ್ರೆ? ಅಲ್ಲ, ವಿಷಯ ಹೇಳ್ತೀನಿ. ಕಳ್ಳನಿಗೆ ಮದುವೆ ಬೇರೆ ಕೇಳು, ಕಳ್ಳನಿಗೆ ಹೆಂಡತಿ ಯಾವತ್ತಿದ್ರು? ಬಲ್ಲೆ ಬಲ್ಲೆ, ಮುಂದಕ್ಕೆ ಹೇಳ್ಬೇಡ. ಅಲ್ಲ, ವಿಷಯ ಹೇಳ್ತೀನಿ. ಆನು ಇಲ್ಲ ಊನು ಇಲ್ಲ. ಶಹರಸಾಬ್ ಜಾತ್ರೆಗೆ ಎಷ್ಟೊತ್ತು ಹೋಗೋಣ? ಠಾಕ್ ಠಾಕ್ 8:30 ಅಂದ್ರೆ 8:30. ಓಕೆ ಓಕೆ. Thank you.
ಇಲ್ಲಿದೆ ನೋಡು ಗುಪ್ತ ಭಂಡಾರ. ಈ ಸೇಫಿಗೆ ನಾವು ಕೈ ಹಾಕಿದ್ರೆ ಆ ವಜ್ರಹಾರ ನಮ್ಮ ವಶವಾಗುತ್ತೆ. ದೊಡ್ಡ ವಿಷಯ ಹೇಳ್ಬಿಟ್ಟ, ಇವತ್ತೇ ಮುಗಿಸ್ಬಿಡೋಣ. ನಡಿಯಲೆ ನಡಿಯ. ಕಳ್ಳ ಸಾವಿರ ಸಲ ತಪ್ಪಿಸ್ಕೊಂಡ್ರು, ಸಾವಿರದ ಒಂದೇ ಸಲವಾದ್ರೂ ಸಿಕ್ಕಾಕೊಳ್ಳೇಬೇಕು. ಇದಿರೋದೇ ನಿಮ್ಮಂಥವ್ರಿಗೋಸ್ಕರ, ನಿಮ್ ಕೈಗಳಿರೋದೇ ಇದನ್ನ ತೊಟ್ಕೊಳ್ಳೋಕೋಸ್ಕರ. ಅಂದ್ರೆ ತಮ್ಮ ಅಭಿಪ್ರಾಯ ಕಳ್ಳ ಹೆಂಡತಿ ಎಂದಿದ್ದು ಹೇಳ್ತೀನಿ. ಏನ್ ಹೇಳೋದ್ ವಿಷಯ? ಥಕ್ಕ ಶರಮನೆ ಹೊಕ್ಕ. ಬರ್ತೀನಿ ಸುಮ್ ಬರ್ತೀನಿ ಏನು ಬೇಡ. ಇಲ್ಲಿಂದ ಹೋದವರು ಮತ್ ಬರಬಾರ್ದು. ಜೀವಾವಧಿ ಶಿಕ್ಷೆನ 15 ವರ್ಷಕ್ಕೆ ಇಳಿಸಿದ್ದು ನಿನ್ನ ಸದ್ದು ಬರ್ತೇನೆ. ಇದೇ ಉಳಿಸ್ಕೊಂಡು ಸಬ್ಬಿನ ಆಗಿರ್ತೀನಿ. ಆಗ್ಬಾರ್ದು. ಆಗ್ಲಿ ಸಂಸ್. ನಮಸ್ಕಾರ. ರಮ್ಯ ಜೀವನ ಸಂಪೂರ್ಣ ಜಾರಿತಲ್ಲೇ ನಿನ್ನೆಯ ನೆರೆಹೊರೆ ಆಟವೆಲ್ಲ ಆಗಿತು ಅರೆ ಬರೆ. ಜಾರಿತಲ್ಲೇ ನಿನ್ನೆಯ ನೆರೆಹೊರೆ ಆಟವೆಲ್ಲ ಆಗಿತು ಅರೆ ಬರೆ. ಕೇಳರಾರು ಇಂದಿನ ಸ್ಥಿತಿಗತಿ, ದೈವ ಒಂದೇ ಮುಂದಿನ ಗತಿ ಮತಿ. ರಮ್ಯ ಜೀವನ ಸ್ವಲ್ಪ ನಿಲ್ಲು ತಾಯಿ. ಯಾರಪ್ಪ ಎಲ್ಲೋ ನೋಡ್ದಂಗಿದೆಯಲ್ಲ. ಸಾಕವಲ್ವಾ ಜಗ್ಗಣ್ಣ? ಹೌದಪ್ಪ, ಇವತ್ತಾಲೆ ಜೈಲಿನಿಂದ ಬಿಟ್ಟು. ಇಲ್ಲಲ್ಲ, ಆ ಪ್ರಸಂಗ ಬೇಡ, ಮನೆಗೆ ಹೋಗೋಣ ಬಾ. ಆಗ್ಲಿ, ಹಾಜರಿ ಹಾಕ್ಬಿಟ್ಟವನ ಅಳಿಯ. ನಿನ್ನಳಿನೆ ಅಂದ್ರೆ ಇನ್ನೂ ಆಗಿಲ್ಲ, ಇಷ್ಟಾಗೆ ಆಗ್ತಾನೆ. ನಿನ್ ಮಗಳ್ ಕಂಡ್ರೆ ಹುಚ್ಚಿಡ್ದಂಗ ಆಗ್ತಾನೆ. ಅವಳು ಏನ್ ಕಮ್ಮಿ ಇಲ್ಲೇಳು. ಜಯಂತಿ, ನನ್ನ ಬದುಕಿನಲ್ಲಿ ನಿನ್ನ ವಿನಃ ಬೇರೆ ಯಾವ ಹೆಣ್ಣನ್ನು ಕಣ್ಣದ್ ಸಹ ನೋಡಿಲ್ಲ. ಅಂಥವ್ರು ನನ್ನ ಪ್ರತಿನಿತ್ಯ ಬಂದ್ ನೋಡ್ತೀರಿ. ಅದೇ ನೋಡು ನನಗೂ ಆಶ್ಚರ್ಯ. ಎಲ್ರ ಹಾಗೆ ನೀನಲ್ಲ,
ನಿನ್ನ ರಕ್ತದಲ್ಲೇ ದೊಡ್ಡತನ ತುಂಬಿ ತುಳುಕ್ತಾ ಇದೆ. ನಿನ್ನ ಮಾತಿನ ಮಾಧುರ್ಯ, ನಡತೆಯಲ್ಲಿ ಗಾಂಭೀರ್ಯ, ಎದೆಯಲ್ಲಿ ಧೈರ್ಯ, ಶರೀರದಲ್ಲಿ ಶೌರ್ಯ, ಏನೇನ್ ಬೇಕು ಎಲ್ಲ ಇದೆ ಅಲ್ವೇ. ಜಸ್ಟ್ ಐ ಕಾಂಟ್ ಎಕ್ಸ್ಪ್ಲೈನ್ ಇಟ್ ಜಯಂತಿ. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ ನೋಡು, ನೀನು ಒಂದು ದೊಡ್ಡ ಮನೆತನದಲ್ಲಿ ಬೆಳೆದು ಬಂದ ರತ್ನ. ಅದೇ ತಪ್ಪು ನೀನು ತಿಳ್ಕೊಂಡಿರೋದು. ತಾಯಿ ಏನು ಮಹಾಪತಿವ್ರತಿ ಅಂತ, ತ್ಯಾಗಮೂರ್ತಿ. ಬಟ್ ಮೈ ಫಾದರ್ ಹಿ ವಾಸ್ ಎ ರೋಗ್, ಜೂಜುಕೋರ, ಕುಡ್ಕ, ಕೊಲೆಗಡ್ಕ. ಆತನ ಅವಿವೇಕ ನನ್ನ ತಾಯಿ ಜೀವನೇ ಬಲಿ ತಗೊಳ್ತಂತೆ. ತಂದೆ ನಾನು ನೋಡದೆ ಇದ್ರು ಆತನ ಹೆಸರೆತ್ರೆ ನಂಗಾಗಲ್ಲ. ಐ ಹೇಟ್ ಹಿಮ್. ಬಟ್ ಮೈ ಬ್ರದರ್ಸ್ ದೇ ಆರ್ ಜಂಪ್ಸ್. ನನಗೋಸ್ಕರ ಎಂಥ ತ್ಯಾಗ ಬೇಕಾದರೂ ಮಾಡ್ತಾರೆ. ದೇ ಆರ್ ಗ್ರೇಟ್ ಸುರೇಶ್. ಕಮಾನ್ ಜಯಂತಿ, ಲೆಟ್ಸ್ ಗೋ. ನಿಲ್ಲು ಜಗ್ಗಣ, ಮಗ ತಿಳಿದೆ ಆಡದ ಮಾತಿಗೆ ರೇಕೊಂಡು ಹೊಂಟೆ ಹೋಗದ? ಇಲ್ಲ ಸಾಕಮ್ಮ, ನನಗೆ ಕೋಪ ಇಲ್ಲ. ಅವಳೊಂದು ಮಾತು ಒಂದೊಂದು ಸತ್ಯ. ನನ್ನಂತಹ ತಂದೆ ಮಕ್ಕಳು ಯಾವ ರೀತಿ ಕಾಣ್ತಾರೆ ಅನ್ನೋದನ್ನ ಅರ್ತು ಅವ್ರ ಸಂತೋಷಕ್ಕೆ ನಾನು ಮುಳ್ಳಾಗಿರೋಲ್ಲ. ಎಂದೋ ಏನೋ ಆಗಿದ್ದಕ್ಕೆ ಇವತ್ತು ಯಾಕೆ ಕೊರಗಬೇಕು? ಬಾ, ಮಕ್ಕಳ ಮುಖ ಕಂಡೇನೆ ಅಂತ ಬಂದು ಹಂಗೆ ಹೊಂಟೋಗದ? ಮಕ್ಕಳ ಸುಖ ನನ್ನ ಹಣ್ಣಲ್ಲಿ ಬರಲಿಲ್ಲ ಸಾಕವ್ವ. ಮಾನವಾಗಿ ಬಾಳ್ತಿರೋ ಅವ್ರ ದೊಡ್ಡ ಅಸ್ತಿಕೆಗೆ ನಾನು ನಸಿ ಬೆಳಿಲ್ಲ. ಬೇಡ ಸಾಕವ್ವ, ಬೇಡ. ಇನ್ನು ನನಗೆ ಬದುಕಿನಲ್ಲಿ ಏನಿದೆ? ಎಲ್ಲಾರ ತಲೆ ಮರೆಸ್ಕೊಂಡು ಹೋಗ್ಬಿಡ್ತೀನಿ. ನಾನೊಂದು ಮಾತು ಹೇಳ್ತೀನಿ ಕೇಳ್ತೀಯ? ನೀನು ಯಾರು ಅಂತ ತೋರಿಸ್ಕೊಳ್ದೆ ಮಕ್ಕಳ ಮುಖ ನೋಡ್ಕೊಂಡು ಇಲ್ಲೇ ಇದ್ಬಿಡು. ನನಗೂ ಸಹಾಯಕ್ಕೂ ಬಾಳ ಬೇಕಿತ್ತು. ನೀನೇ ಆಡು ಅಂದ್ರೆ ಆಯ್ತು, ಏನಂತೆ? ಆಗಲಿ ನನ್ನವ, ಆಗಲಿ. ಈ ನಿನ್ನ ಋಣ ನಾನು ಜನ್ಮಾಂತರಕ್ಕೂ ತೀರಿಸ್ತಾರೆ ತಾಯಿ. ಏನಾದ್ರೂ ಆರೋಗ್ಯ ಅನುಕೂಲ ಸಿಗುತ್ತೆ ಅಂತಲ್ಲ, ಏನು ಬೇಳೆಕಲ್ಪೇ ಇಲ್ಲ. ಕೆಲಸ ಮಾಡ್ರು, ಕೆಲಸ ಮಾಡಿ. ಎಲ್ಲೂ ಯಾವ್ದು ದಿಡ್ಡಿ ಬಾಗಿಲು ಸಿಕ್ಲಿಲ್ಲ ಅಲ್ವೇ ಆರೋಕೆ? ಆರೋ ಯೋಚನೆ ಕಟ್ ಮಡಗಿ ತೂರೋ ಯೋಚನೆ ಮಾಡಿ. ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ. ಸಹಾಯ ನಮಗೆ ನೀನ್ ಮಾಡ್ತೀಯೋ ಇಲ್ಲ ನಿನ್ನ ನಾವು ಸಹಾಯ ಮಾಡ್ಬೇಕು ಅಂತ ಕೇಳ್ತಾ ಇದೀಯೋ? ಅಲ್ಲ, ವಿಷಯ ಹೇಳ್ತೀನಿ. ಆಗ್ಬೇಕಾಗಿದ್ರು ಇಟ್ಕೋ. ಮೊದ್ಲು ನೀವು ನನಗ್ ಸಹಾಯ ಮಾಡಿ, ಆಮೇಲೆ ನಿಮಗ್ ಸಹಾಯ ನಾನು ಮಾಡ್ತೀನಿ. ಎಲ್ಲ ಕಾಡೋ ಕಿಲಿನೇ ಒಂದ್ ದೊಡ್ಡ ಬ್ಯಾಂಕ್ನೇ ಲೂಟಿ ಮಾಡೋದಕ್ಕೆ ಪ್ಲಾನ್ ಎಲ್ಲ ಸಿದ್ಧ ಮಾಡಿಟ್ಟಿದ್ದೆ. ಆಗ್ಲೇ ನಿಮ್ಮಂಥ ಇಬ್ಬರು ಶಾಗಿರ್ದಗಳು ನನಗೆ ಸಿಕ್ಕಿದ್ದಿದ್ರೆ ಈಗ ಯಾಕ ಮಾತು? ಅಯ್ಯೋ, ಈಗ ಆಡಬೇಕು ಅಂತಿರೋ ಮಾತನ್ನೇ ಸರಿಯಾಗಿ ಆಡು ಮುಗಿಸಯ್ಯ. ಸರಿಯಾಗಿ ಕೇಳು, ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಒಂದೇ ದಾರಿ ಇರೋದು. ಆ ಗೋಡೆಯಿಂದ ಆಚೆಗೆ 200 ಅಡಿ ದೂರದಲ್ಲಿ ಒಂದ್ ಮ್ಯಾನ್ ಹೋಲ್ ಇದೆ. ಅಲ್ಲಿಗೆ ಇಲ್ಲಿಂದ ಒಂದು ಪೈಪ್ ಹೋಗುತ್ತೆ. ಆ ದಾರಿನ ಅಗಲ ಮಾಡಿ ಒಬ್ಬ ಮನುಷ್ಯ ತೂರು ಹಾಗೆ ಮಾಡಿದ್ವಿ ಅಂದ್ರೆ ಇಲ್ಲಿ ಮುಳುಗ ಅಲ್ಲಿ ಹೇಳ್ಬಹುದು. ಹೇಳೋದು ಖಾತ್ರಿ ಆದ್ರೆ ಮುಳುಗೋದಕ್ಕೆ ತಯಾರ. ಸರಿ, ಹಾಗಾದ್ರೆ ಇವತ್ತು ರಾತ್ರಿಯಿಂದಲೇ ಪ್ರಾರಂಭಿಸೋಣ ಸುರಂಗದ ಕೆಲಸ. ಬಂದ ಮಾವ.
ಆತ ಯಾರ್ ಗೊತ್ತಾ? ಜಗನ್ನಾಥಯ್ಯ ಅಂತ. ನಮ್ ಹಳೆ ಮನೆ ಪಕ್ಕದಲ್ಲಿದ್ದ. ನಿಮ್ ಅಪ್ಪನ್ನು ಚೆನ್ನಾಗ್ ಬಲ್ಲ. ಮಕ್ಕಳಾಗಿದ್ದಾಗ ನಿಮ್ ಅಣ್ಣಂದ್ರನ್ನ ಎಷ್ಟ್ ಎತ್ತಾಡ್ಸೋನು. ನೀವ್ ಹುಟ್ಟೋ ಹೊತ್ತಿಗೆ ಪಾಪ ದೂರವಾಗ್ಬಿಟ್ಟ. ಈಗ ಆತನಿಗೆ ತನ್ನವರು ಅನ್ನೋರು ಯಾರು ಇಲ್ಲ. ನಂಗೂ ಸಹಾಯಕ್ಕೊಬ್ರು ಬೇಕಾಗಿತ್ತು. ತೋಟ ಪಾಠ ನೋಡ್ಕೊಂಡು ಇಲ್ಲೇ ಇರಪ್ಪ ಅಂದೆ. ಚಿನ್ನದಂತ ಮನುಷ್ಯ. ಆಹಾ, ಚಿನ್ನವಾರಾಗ್ಲಿ ಬೆಳ್ಳಿಯಾರಾಗ್ಲಿ ನನ್ನ ನಮ್ಮನ್ನ ಹಾಗೆ ದುರ್ಬಿಟ್ಕೊಂಡು ನೋಡ ನನಗೆ ಹಿಡಿಸ್ಲಿಲ್ಲ. ಈ ಮನೆಯಲ್ಲೇ ಇರ್ಬೇಕು ಅಂದ್ರೆ ಸ್ವಲ್ಪ ಪಾಲಿಸ್ಟ್ ಮ್ಯಾನರ್ಸ್ ಕಲ್ತ್ಕೋಬೇಕು ಅಂತ ಹೇಳ್ಬಿಡು. ಎರಡು ದಿನ ಆಗ್ಲಿ ತಡಿ, ಆತನೇ ಎಲ್ಲ ಅರ್ತ್ಕೊಂತಾನೆ. ಬಿಸ್ ಬಿಸಿಯ ದೋಸೆ ಹಾಕೊಡ್ತೀನಿ, ಕೈಕಾಲ್ ತೊಳ್ಕೊಂಡು ಬೇಗ ಬಾ. ಈ ನನ್ನ ಟೈಮ್ ಇಲ್ಲ ಸಾಕವ್ವ, ಟೆನ್ನಿಸ್ಗೆ ಲೇಟ್ ಆಗೋಯ್ತು. ಅಯ್ಯೋ, ಬೆರ್ಕೆ ಮಸಾಲೆನೆ? ಯಾವ ಮಸಾಲೆನೂ ಬೇಡ. ಇಲ್ಲಿ ನೋಡು, ಆಗ್ಲೇ 4-5 ಗಂಟೆ ಆಗೋಯ್ತು. ಆಗೋಯ್ತು, ಸೀಮೆ ಸಾಮ್ರಾಜ್ಯ ಮುಳುಗೋಯ್ತು. ಕಲ್ತಿರೋ ಹಿಟ್ಟಿನ ತಲೆ ಮೇಲೆ ಸುರ್ಕೊಳ್ಳ. ಅಂತ ಘನಂದಾರಿ 4 ಗಂಟೆ ಮುಂಚೆನೆ ಬರ್ಬೇಕಾಗಿತ್ತು. ಹೆದರ್ಕೊಂಡು ಹೆದರ್ಕೊಂಡು ಮಾಡಿದಷ್ಟು ತಲೆ ಮೇಲೆ ಏರ್ತಾ ಇದ್ಯಾ. ನಿಂಗ್ ಹೇಳೋರ್ ಕೇಳೋರ್ ಯಾರು ಇಲ್ದಂಗ ಆಗ್ಬಿಟ್ಟಿದ್ದಾರೆ. ಬಾಯಿ ಮುಚ್ಕೊಂಡು ನಡಿಯ ಒಳಗೆ. ಓ ಸಾಕವ್ವ, ಅದೆಲ್ಲ ಆಗೋದಿಲ್ಲ. ಎರಡ್ ದೋಸೆ ತಿಂದು ಹೋಗ್ಲೇಬೇಕು. ನಡಿ ನಡಿ. ಚಿಕ್ಕಿಸಿಕ್ಕೆಲ್ಲ ಥ್ಯಾಂಕ್ಸ್ ಹಾಕ್ಬಿಟ್ಟ. ನೀ ನನ್ ಮಗಳಂಗ್. ಓಹೋ, ಸಲಿಗೆ ಕೊಟ್ರೆ ತಲೆ ಮೇಲೆ ತಿಂತ ಕಾಣತ್ತೆ. ಇಲ್ ನೋಡು, ನಾ ಕಾಣದ ಅಪ್ಪ ಅಮ್ಮಂಗೆ ನೀ ತಿಳಿದವನೇ ಆಗಿರ್ಬಹುದು. ಆ ಸಲಿಗೆಯಿಂದ ಪುಟ್ಟ ಗಿಟ್ಟ ಅಂತ ಕೂಗಿದ್ರೆ ಈ ಮನೆಯಲ್ಲಿ ಒಂದ್ ಗಳಿಗೆ ಕೂಡ ಇರಕ್ಕಾಗಲ್ಲ. ಮರ್ಯಾದೆಯಿಂದ ಮ್ಯಾಮ್ ಸಾಬ್ ಅನ್ಬೇಕು. ತಿಳಿತಾ? ಆಗ್ಲಿ ಪುಟ್ಟ. ಅಲ್ಲ, ಮ್ಯಾಮ್ ಸಾಬ್. ಸರಿ ಹೋಗು. ಎಲ್ಲ ಸರಿಯಾಗಿ ಮಾಡ್ಕೊಂಡ್ ಬಂದಿದ್ದೀರೇನಪ್ಪ? ಇಲ್ಲೆಲ್ಲಿ ಏನೇನು ಹೊಡ್ಕೊಂಡ್ ಬರ್ಬೇಕು, ಹೊಡ್ಕೊಂಡ್ ಬಂದು ಜಮಾಯಿಸ್ಕೊಂಡು ಸಿದ್ಧವಾಗಿದ್ದಾರೆ. ಸರಿ, ಇನ್ಯಾಕ್ ತಡ? ಶುರು ಹಚ್ಚಿ. ಜುಟ್ಟು ಶುರು ಹಚ್ಕೋ. ಓಕೆ, ರೆಡಿ ನಾ? ಗಾಳಿ ಬರು ಕೆಟ್ಟದಣ್ಣ, ಗಾಳಿ ಬರು ಕೆಟ್ಟದಣ್ಣ, ದುಗ್ಗಾಳಿ ಎಂಬುದು ದುರ್ಜನ ಸಂಘ. ಗಾಳಿ ಬರು ಕೆಟ್ಟದಣ್ಣ, ದುಗ್ಗಾಳಿ ಎಂಬುದು ದುರ್ಜನ ಸಂಘ. ದುಗ್ಗಾಳಿ ಬರು ಕೆಟ್ಟದಣ್ಣ, ಆಚಾರ ಹೇಳೋದು ದುಗ್ಗಾಳಿ, ಬರು ನೀಚಾರ ಮಾಡೋದು. ನಡ್ತಾನ ಎಂಬುದು ದುಗ್ಗಾಣಿ, ಬಹು ನೆಂಟಾನೆನಿಸೋದು ದುಗ್ಗಾಣಿ. ಮಾನವಾಗಿರಿಸೋದು ದುಗ್ಗಾಣಿ, ಬಹುಮಾನ ಹಸಿಗೆಡಿಸೋದು ದುಗ್ಗಾಣಿ. ಮಾನವಾಗಿರ್ಬೋದು ದುಗ್ಗಾಣಿ, ಬಹುಮಾನ ಹಸಿಗೆಡಿಸೋದು ದುಗ್ಗಾಣಿ. ಮಾನವಿ ಬಿಸಿ ಪುರಂದರ ವಿಠಲನ ಕಾಣಿಸದಿರುವುದು ದುಗ್ಗಾಣಿ ಅಣ್ಣ.
ಹಳ್ಳಿಗಳೆಲ್ಲ ಗುಂಪು ಸೇರ್ಕೊಂಡು ಬಂದು ಕೋರಸ್ ಆಡಿ ನಮ್ಮ ನಿದ್ದೆ ಕೆಡಿಸ್ತು. ಅದಕ್ಕೆ ನಾವೆಲ್ಲ ಶುರು ಮಾಡಿಕೊಂಡು ಅವ್ರ ಸಂಗೀತ ಕೆಡಿಸ್ತಾ ಇದೀವಿ. ಅವು ಸೋತು ಓಡೋದ ಮೇಲೆ ನಾವು ಸದ್ದಿಲ್ದೆ ಮಲಿಕತೀವಿ. ಅಲ್ಲ ವಿಷಯ ಹೇಳ್ತೀನಿ, ನಿನ್ನ ಹತ್ರ ಬಡ್ಕೊಂಡು ಸಾಯೋ ಕರ್ಮ ದೇವ್ರ ಎಂದಕ್ ತಪ್ಸಾನೋ ಕಾಣೆ ಬಂದ್ಯಾನೆ. ನಂಗೆ ಹಸಿವಿಲ್ಲ ಅಂದ್ರು ಸುಮ್ನೆ ಬಲವಂತ ಮಾಡಿ ಸಾಯಿಸ್ತಿ. ಬೆಳಗ್ಗೆನು ಸರಿಯಾಗಿ ಉಣ್ಲಿಲ್ಲ, ಸಂಜೆ ತಿಂಡಿಗೂ ಬರ್ಲಿಲ್ಲ, ಅದೆಂಗ್ ಹಸಿವಿಲ್ದೆ ಹೋದಾತು ಅಂತೀನಿ. ಈ ಸಲ ಬರ್ಲಿ ನಿಮ್ಮ ಅಣ್ಣಂದ್ರು ಮನೆಗೆ ಹೇಳ್ತೀನಿ, ಅವ್ರ ಮನೆ ಬಾಗಿಲು ಅವ್ರಿಗೆ ಒಪ್ಪಿಸ್ಬಿಟ್ಟು ನನ್ ದಿಂಬು ಚಂಬು ತಗೊಂಡು ನಡೀತಿರ್ತೀನಿ. ನೀವು ಮೂವರು ನಾಲ್ಗೆ ಕಿತ್ಕೊಂಡ್ರೆ ಇಲ್ಲಿ ಮನೇಲಿ ನಿಲ್ಲಲ್ಲ, ಕಂಬಿ ಕೀಳದೇ ಸರಿ. ಅವ್ರು ಬಂದ್ರು ನೀ ಕಂಬಿ ಕಿತ್ತೆ ಬರ್ದೆ ಎಲ್ಲಿ ಹೋಗ್ತಾರೆ? ಬೆಳಗಾದ್ರೆ ನೀನ್ ಹುಟ್ಟದಬ್ಬ, ಏನ್ ಕೆಲ್ಸ ಇದ್ರು ಬಿಟ್ಟು ಬಂದೇ ಬರ್ತಾರೆ. ಬರೋ ಹಾಗಿದ್ರೆ ಇವತ್ತೇ ಬರ್ತಾ ಇದ್ರು, ಏನಾಗಿದಾರೋ ಏನ್ ಕತ್ತಿಯೋ. ಎಳೆ ಮಕ್ಳು ತಪ್ಪಿಸ್ಕೊಂಡ್ಬಿಟ್ಟಾರೆ, ನೋಡ್ತಿರೋ ನಾಳೆ ಇದ್ದಕ್ಕಿದ್ದಾಗೆ ಬಂದು ನೀನ್ ಅಂದ್ಕೊಂಡೇ ಇರಲ್ಲ ಅಂತ ಸುದ್ದಿ ತರ್ತಾರೆ. ಹ್ಮ್ ತರ್ತಾರೆ, ನಾಳೆ ಸುರೇಶ್ಗೂ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅವರು ಜಯಣ್ಣನ ಹತ್ರ ಏನೇನೋ ಮಾತಾಡ್ಬೇಕು ಅಂತಿದ್ದು. ಮಾತಾಡ್ತಾನೆ ಮಾತಾಡ್ತಾನೆ, ಏನೇನೋ ರಾಯ್ ರೇಖಾಂತ ಮೂರು ಉಳ್ಳಾಗೆಡ್ಡೆ ಅಂತ ಯಾರಿಗೂ ತಿಳಿದಿರೋ ಮಾತ ಅವನ್ ಮಹಾ ಆಡೋದು. ಅಷ್ಟೊಳಗೆ ನಿಮ್ ಅಣ್ಣಂದ್ರು ಸಿದ್ಧವಾಗಿ ಲಗ್ನ ಕಟ್ಟಿಸ್ಕೊಂಡೇ ಬಂದಿರ್ತಾರೆ. ಹಾ ಏನು, ಹ್ಞೂ ನಾನೆಲ್ಲ ಹೇಳಿ ಮಡಗಿದ್ದೀನಿ, ಬೇಗ ಬೇಗ ಊಟ ಮಾಡಿ ತೆಪ್ಪಗೋಗಿ ಬಿದ್ಕೊ. ಮತ್ತೆ ಅದೇನ್ ಹಂಗ್ ಮುಗ್ತಾ ಇದ್ದೀಯಾ? ಸರಿಯಾಗಿ ಉಣ್ಣು, ಬೆಳಗಾದ್ರೆ 16 ವರ್ಷ ತುಂಬುತ್ತದೆ, ಸರಿಯಾಗಿ ಉಣ್ಣಕ್ಕೂ ಬರಲ್ವಾ? ನನ್ನಿಷ್ಟು ಬಂದಾಗ ಊಟ ಮಾಡಕ್ಕೂ ನಿನ್ನಡ್ಡಿನೆ. ನಿಧಾನವಾಗಾರ ಉಣ್ಣು, ಗಂಟ್ಲಲ್ಲಿ ಸಿಕ್ಕೊಂಡಿತ್ತು. ಸಿಕ್ಕೊಂಡ್ರೆ ಒಳ್ಳೆ ಕೆಲ್ಸ, ನಿನ್ ಗಂಟ್ಲೆ ನೋಯ್ಯಲ್ವಲ್ಲ. ನಾಳೆ ಖಂಡಿತ ನನ್ ಮಕ್ಕಳು ಬಂದಾರ ಸಾಕವ? ಅದೇನಪ್ಪ, ಯಾವಾಗ್ಲೂ ಇಷ್ಟು ದಿವಸ ಮನೆ ಕಡೆ ತಿರುಗಿ ನೋಡದೆ ಇರ್ತಾ ಇರ್ಲಿಲ್ಲ, ಏನಾಗವ್ರು ಏನೋ, ನನ್ನ ಎದೆ ಬೇರೆ ಒಡ್ಕೊಳ್ತಾ ಇದೆ. ಮುಖ್ಯ ನನ್ ಕರ್ಮ ಚೆನ್ನಾಗಿಲ್ಲ, ಅವ್ರು ನೋಡನೆ ನೋಡನೆ ಅಂತ 15 ವರ್ಷ ಜೈಲಿನಲ್ಲಿ ತಪಸ್ ಮಾಡ್ಬಂದು, ಕೊನೆಗೂ ಆ ದೇವ್ರಿಗೆ ನನ್ ಮೇಲೆ ದಯ ಬರ್ಲಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು ಜಯಂತಿ. ಥ್ಯಾಂಕ್ ಯು. ಯಾರಿಗಾದ್ರೂ ಕಾಯ್ತಾ ಇದೀಯಾ? ದೆನ್ ಲೆಟ್ ಅಸ್ ಸ್ಟಾರ್ಟ್. ಸೂಸುತ ತಂದಿ ಹಸ ವಿದ್ಯ ನಸು ನಾಚದೆ ದೋಚುವಸ ಮಯ ಈ ಸುದಿನ ಜನುಮ ದಿನ ಅಪೂರ್ವ ಅಮೂಲ್ಯ ಮಹಾದಿನ ಹತ್ರೇಯ ಪದ ಸೂಸುತ ತಂದಿ ಹಸ ವಿದ್ಯ ನಸು ನಾಚದೆ ದೋಚುವಸ ಮಯ ಈ ಸುದಿನ ಜನುಮ ದಿನ ಅಪೂರ್ವ ಅಮೂಲ್ಯ ಮಹಾದಿನ ಹ್ಯಾಪಿ ಬರ್ತ್ಡೇ ಟು ಯು.
ನೀನಿಂದ ನೀರೆಲ್ಲ ಹಾಲಾಗಲಿ, ನೀನಂದ ಮಾತೆಲ್ಲ ಜೇನಾಗಲಿ, ನೀ ಕಂದ ಹೂವೆಲ್ಲ ಹಣ್ಣಾಗಲಿ, ನೀ ಕೊಂದ ಹೂ ಮಾಲೆ ಹೊನ್ನಾಗಲಿ. ಪ್ರಿಯ ಹೊದ ಸೂಸುತ ತಂದಿ ಹಸ ವಿಯ ನಸು ನಾಚದೆ ದೋಚುವಸ ಮಯ ಈ ಸುದಿನ ಜನುಮ ದಿನ ಅಪೂರ್ವ ಅಮೂಲ್ಯ ಮಹಾದಿನ. ಕಣ್ಣಾಸೆ ಕೈಗೂಡಿ ಈಡೇರಲಿ, ಹಾರೈಕೆ ಪೂರೈಕೆ ಬೆನ್ನೇರಲಿ. ಕಣ್ಣಾಸೆ ಕೈಗೂಡಿ ಈಡೇರಲಿ, ಹಾರೈಕೆ ಪೂರೈಕೆ ಬೆನ್ನೇರಲಿ. ಬಾಳೊಂದು ಬಂಗಾರ ಗಣಿಯಾಗಲಿ, ಚಿರವಾದ ಸಿಂಗಾರ ಸಿರಿಯಾಗಲಿ. ಕೃಷ್ಣ ಪದ ಸೂಸುತ ತಂದಿ ಹಸ ವಿಯ ನಸು ನಾಚದೆ ಗೋಚುವಸ ಮಯ ಈ ಸುದಿನ ಜನುಮ ದಿನ ಅಪೂರ್ವ ಅಮೂಲ್ಯ ಮಹಾದಿನ. ಕೃಷ್ಣ ಪದ ಸೂಸುತ ತಂದಿ ಹಸ ವಿಯ ನಸು ನಾಚದೆ ಗೋಚುವಸ ಮಯ ಈ ಸುದಿನ ಜನುಮ ದಿನ ಅಪೂರ್ವ ಅಮೂಲ್ಯ ಮಹಾದಿನ. ಯಾಕೆ ಸಪ್ಪಗಿದೆ? ಮತ್ತೆ ನೀನೇನು ಮುಚ್ಚಿಡ್ತಾ ಇದೀಯಾ? ನನ್ನ ಹತ್ರನು ಹೇಳಲ್ಲ ಇಂಥ ಸಂತೋಷ ಸಮಯದಲ್ಲಿ ನಮ್ಮ ಬ್ರದರ್ಸ್ ಬರ್ಲಿಲ್ವಲ್ಲ ಅಂತ. ಅಂದಾಗೆಲ್ಲರು ಇವತ್ತು ನನಗೆ ಇಂಟ್ರೊಡ್ಯೂಸ್ ಬರೀ ಮಾಡ್ತೀನಿ ಎಂದಿದ್ದೆ. ಯಾವುದೋ ಬಿಸ್ನೆಸ್ ಮೇಲೆ ಹೋಗಿ 3 ತಿಂಗಳಾಯ್ತು, ಒಂದ್ ಖಾತೆ ಇಲ್ಲ, ಪತ್ರ ಇಲ್ಲ, ಏನಾದ್ರೂ ಏನೋ ಗೊತ್ತೇ ಇಲ್ಲ. ನೆಮ್ಮದಿಯಾಗಿದ್ದಿದ್ರೆ ಇವತ್ತು ಬಂದೇ ಬಂದಿರೋರು. ಮತ್ ನನಗೆ ಹೇಳಲೇ ಇಲ್ಲ. ಹೇಳಿದ್ರೆ ನೀವೇನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ನ? ಪತ್ತೆ ಹಚ್ಚಿ ಕರ್ಕೊಂಡು ಬರ್ತಾ ಇದ್ದೆ. ನಾನೊಬ್ಬ ಸಿಐಡಿ ಇನ್ಸ್ಪೆಕ್ಟರ್ ಅನ್ನೋದನ್ನು ಮರ್ತೀಯ ನೀನು? ಈಗಲೂ ಆ ಕೆಲಸ ಮಾಡಬಹುದಲ್ಲ. ಆದ್ರೆ ನೀವು ಅವ್ರನ್ನ ನೋಡೇ ಇಲ್ಲ. ಅವ್ರನ್ನ ನೋಡದೆ ಹೋದ್ರೆ ಏನ ಜಯಂತಿ? ಅವ್ರ ಫೋಟೋ ಇದೆಯೋ ಇಲ್ವೋ? ಇಲ್ಲ ಇಲ್ಲ ತಮ್ಮ. ಇವ್ರು ನಿಮಗ್ ಗೊತ್ತೇ? ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಅವ್ರಿಗೇನಾದ್ರೂ ಅಪಾಯ ಆಗಿದೆಯಾ ಸುರೇಶ್? ನಥಿಂಗ್ ಆಫ್ ದಟ್ ಸಾರ್ಟ್. ಇವರನ್ನ ತುಂಬಾ ಚೆನ್ನಾಗಿ ಬಲ್ಲೆ, ಸುರಕ್ಷಿತವಾಗಿದ್ದಾರೆ. ಬೇಕಾದ್ರೆ ನಿನ್ನನ್ನು ಇವ್ರು ಇರೋ ಕಡೆ ಕರ್ಕೊಂಡು ಹೋಗ್ಬಲ್ಲೆ. ನಡೀರಿ ಹಾಗಾದ್ರೆ. ಈಗ್ಲೇನೆ ಮೊದಲು ಪರ್ಮಿಷನ್ ತಗೋಬೇಕು. ಬೇಡುವ ಪರ್ಮಿಷನ್ ಯಾಕೆ ಬೇಕು? ಅವ್ರೇನು ಅನ್ನಲ್ಲ, ನನ್ ಕಂಡ್ರೆ ಪ್ರಾಣ. ನನಗೋಸ್ಕರ ಪಡಬಾರ್ದು ಕಷ್ಟಪಟ್ಟು ಹಣ ಸಂಪಾದಿಸ್ತಿದ್ದಾರೆ. ಈ ಮನೆ ಬಾಗ್ಲು ಆಸ್ತಿ ಪಾಸ್ತಿ ಎಲ್ಲ ನನಗೋಸ್ಕರವೇ. ಸಾಕವನ್ನ ಕೇಳಿಬೇಕಾದ್ರೆ ಆಗ್ಲಿ, ಅವರನ್ನ ಕೇಳೋದು ಬೇಕಾದಷ್ಟಿದೆ. ನನಗೆ ಡ್ಯೂಟಿ ಗೊತ್ತಾಯ್ತು, ನಾ ಬರ್ತೀನಿ. ನಮ್ಮ ಅಣ್ಣಂದ್ರ ವಿಷಯ? ಡೋಂಟ್ ವರಿ ಅಬೌಟ್ ದೆಮ್, ದೇ ಆರ್ ಹೇಲ್ ಅಂಡ್ ಹೆಲ್ತಿ, ಸುರಕ್ಷಿತವಾಗಿದ್ದಾರೆ. ಅವ್ರಿಗೆ ಯಾವ ಅಪಾಯನೂ ಆಗಿಲ್ಲ, ಆಗೋದಕ್ಕೆ ಆಸ್ಪದನೂ ಇಲ್ಲ. ಬಿ ಚೇರ್ಫುಲ್. ಬಾಯ್.
ಗೊತ್ತಿಲ್ಲದೆ ನಡೀರಿ ಒಬ್ಬೊಬ್ಬರಾಗಿ. ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿ ಹೊರಟು ಹೊತ್ತು ಮೂಡಿಸೋಳಗಾಗಿ ಕಾಸ ಸ್ಥಳಕ್ಕೆ ಬಂದು ಸೇರ್ಬಿಡಿ. ಒಬ್ರಿಗೊಬ್ರು ಕಾಯ್ಬೇಡಿ, ಗುಂಕಟ್ಕೊಂಡು ಹೋಗ್ಬೇಡಿ. Thank you.
ಏನ್ ಸಮಾಚಾರ? ಬಹಳ ದಿವಸದ ಮೇಲೆ ಮತ್ತೆ ಗಡಿಯಾರ ತೋರಿಸಿ ಕರಿತಾ ಇದ್ದೀಯಲ್ಲ. ಏನಿದು ಈ ವಯಸ್ಸಿನಲ್ಲಿ ಹುಡುಗಾಟ? ತಟ್ಟೆ ಹಾಕಿ ಬಡಿಸ್ತೀನಿ, ಕೈಗಳು ತೊಳ್ಕೊಂಡು ಬನ್ನಿ. ಹೆಂಡತಿ ಮುದುಕಿ ಆದ್ಮೇಲೆ ಗಂಡ ಬದುಕಿರಬಾರ್ದು, ಬದುಕಿರಬಾರ್ದು. ಬ್ಯಾಟ್ರಿ ಬೇರೆ ವೀಕಾಗ್ಬಿಟ್ಟಿದೆ. ಕರ್ಮ ನನ್ ಕರ್ಮ. ಏನೇ ಕಾಲ್ ತಗೊಳ್ಳ, ನೀರ್ ಇಲ್ಲಿಗೆ ತರ್ತೀಯೋ ಅಲ್ಲಿಗೆ ಬರ್ಲು. ಆಗೋಯ್ತು, ಹೊರಟು ಬಿಟ್ಟೆ, ಒಂದ್ ನಿಮಿಷ. ಅವನು ಬ್ಯಾಟ್ರಿ ವೀಕು. ಬಟ್ಟವರು ಮುನ್ನಿಸ್ಬೇಕು, ಬರ್ತೀನಿ. ಸುಮ್ನೆ ಗಲ್ಲ ಮುಟ್ಟಿದ್ದಕ್ಕೆ ಇಷ್ಟ ಬಿಡ್ಬೇಕ್ರೆ ನನ್ ಬಿಟ್ಟೆ ಊಟ ಮಾಡ್ಬಿಟ್ಟಿದ್ದಾಳೆ. ನನ್ ಕರ್ಮ. ಐ ಕೇರ್ ಹ್ಯಾಂಡ್ ಫಾರ್ ದ ಬ್ರದರ್ಸ್. ನನಗೆ ಮೊದಲು ಬೇಕಾದನು ಆ ಹುಲಿ. ಹಿಂದೆ ಎಲ್ಲ ಪಡಬಾರ ಅವಸ್ಥೆ ಬಿದ್ದು ಅವನನ್ನು ಹಿಡಿದಿದ್ದೀನಿ. ಅದೇ ಸರ್, ಸೂಜಿ ಹಾಕಿ ದಬ್ಳ ಹೇಳ್ಕೊಂಡ ಹಾಗೆ ಇವ್ರನ್ನ ಟ್ರೇಸ್ ಮಾಡಿದ್ರೆ ಇವ್ರ ಮೂಲಕ ಅವನು ಪತ್ತೆ ಹಚ್ಚಬಹುದು. ಇವ್ರನ್ನ ಹಿಡಿಯೋದಕ್ಕೆ ಸಿಸ್ಟರ್ನ ಶಾರ ಮಾಡ್ತೀನಿ. ವೆರಿ ಗುಡ್, ಆದಷ್ಟು ಬೇಗ ಈ ಕೆಲಸ ಸಾಧಿಸಲೇಬೇಕು. ಎಸ್ ಸರ್. ಸರಿ, ಕರೆಗೆ ನಾವು ನಾಲ್ಕು ಜನ ಏನು ಮುಂದಿನ ಕೆಲಸ ಗಮನಿಸೋಣವು. ಮುಂದಿನ ಕೆಲಸಕ್ಕೆ ಮೊದಲು ಹಿಂದಿನ ಕೆಲಸ ಬಂದಿದೆ, ಅದನ್ನು ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ನಡೆಯಣ್ಣ, ಮುಂದಿನ ಕೆಲಸ? ಇವತ್ತು ನಮ್ಮ ಪುಟ್ಟ ತಂಗಿ ಹುಟ್ಟಿದಪ್ಪ, ಅವಳು ನೋಡಿ ಬಂದ ಮೇಲೆ ಬೇರೆ ಕೆಲಸ. ನಾ ವಿಷಯ ಹೇಳ್ತೇನೆ. ಹೌದು ಗದ್ದಿನ, ಅವಳು ನಮ್ಮಿಬ್ರು ನೋಡಿದೆ, ಎಷ್ಟು ಕಮ್ಮಿ ಇಟ್ಟಿರ್ತಾಳೋ ಏನು. ಚಿಚಿ, ಒಳ್ಳೆ ಅಡ್ಕಸ್ಟ ಸಾಹಸ ಬಂತಪ್ಪ. ನಡೆಯಣ್ಣ, ಮೊದಲು ಕಸ ಗಮನಿಸು. ನಮಗೆ ನಮ್ಮ ತಂಗಿ ಮುಖ್ಯ. ಹೌದು ಗಂಗಣ್ಣ, ನಾವಿಷ್ಟೆಲ್ಲಾ ಪಡಬಾರದು ಪಾಡು ಪಡ್ತಾ ಇರೋದು ಆ ನಮ್ಮ ತಂಗಿಗಾಗಿ. ಅವಳಿಗಿಂತ ಹೆಚ್ಚಾದ್ದು ನಮಗೆ ಒಂದೂ ಇಲ್ಲ. ಸರಿ, ಪೊಲೀಸ್ನವ್ರಿಗೆ ಬೇಕಾದ್ದು ಅದೇ ಮನೆ ಹತ್ತಿರಲೇ ಕಾದಿರ್ತಾರೆ. ಸತ್ನೋ ಬಿದ್ನೋ ಅಂತ ಸೆರೆಮನಿಯಿಂದ ತಪ್ಸ್ಕೊಂಡ್ಬಂದ್ರಿ, ಈಗ ಸಲೀಸಾಗಿ ಹೋಗಿ ಸೆರೆಮನಿ ಸೇರ್ಕೋಬಹುದು. ಹೊರಡಪ್ಪ, ಹೊರಡು, ಯಾಕೆ ನಿಂತ್ಬಿಟ್ಟೆ? ಗಂಗಣ್ಣ, ಬೇರೆ ದಾರಿನೇ ಇಲ್ವೇ? ನಾನು ಹೇಳ್ದ ಕೇಳಿದ್ರಿ, ಸಾವಿರ ದಾರಿ ನಾನು ತೋರಿಸ್ತೀನಿ. Thank you.
ಜಯ, ಈ ಬ್ಯಾಂಕ್ನ ಮೇಲೆ ಎಷ್ಟು ದಿವಸದಿಂದ ಕಣ್ಣಿಟ್ಟಿದ್ದೀನಿ ಗೊತ್ತಾ? ಇಲ್ಲೇನಾದ್ರೂ ನಾವು ಸರಿಯಾಗಿ ಕೈ ಚಳಕ ಮಾಡ್ಬಿಟ್ರೆ ಸಾಯೋ ತನಕ ಕಸಬ್ ಮಾಡ್ಬೇಕಾದ್ದೇ ಇಲ್ಲ. ಎಲ್ಲೋ ಬೆನ್ನ ಹತ್ತಿದ ಬೇತಾಳಪ್ಪ ಇದು, ನಮ್ಮನ್ನ ಬಿಡ ಆಗಿಲ್ಲ. ಲಕ್ಷ್ಯ ಹೇಳ್ತೀನಿ, ನಮಗ್ ಬೇಕಾಗಿರೋದು ಇದೇ ತಾನೇ ಜುಟ್ಟು. ತಂಗಿ ಮದುವೆ ಒಂದು ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಾವಿಬ್ರು ಏನಾದ್ರೆ ಹೇಳು ಗಂಗಣ. ಹೊಡೆಯೋದೇ ಹೊಡಿತೀವಿ, ಕಡೇ ಸಾರಿ ಸರಿಯಾದ ಹೊಡ್ತಾರೆ ಹೊಡೆದು ಬಿಟ್ಟು ಕಸಬು ಶರಣ ಹೊಡೆದು ಬಿಡ್ತೀವಿ. ಹೇಳು ಈ ಬ್ಯಾಂಕ್ ನಲ್ಲಿರೋ ಒಂದೊಂದು ಒಡವೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಸಾಧಾರಣ ಒಂದು ಕೈಪೆಟ್ಟಿಗೆ ಭರ್ತಿ ಮಾಡ್ಕೊಂಡ್ರು ಸಾಕು. ಆಯ್ತು ಹೇಳಪ್ಪ. ಭಾನುವಾರ ಭಾರಿ ಮೆರವಣಿಗೆ ಹೊರಡೋದು ಗೊತ್ತಲ್ಲ ನಿಮ್ಗೂ, ಆವತ್ತೇ ಈ ಕೆಲಸ ಮಾಡ್ಬಿಡಿಸ್ಬೇಕು. ಹಾಗೆ ನಾಳೆ ಬೆಳಿಗ್ಗೆ ನಾವು ಮೂರು ನೆಟ್ಟಿಗೆ ಬ್ಯಾಂಕ್ ಹೋಗ್ಬೇಕು. ಮುಜೇತು ಮಂಜೂರ ಹೇ ಮಹಾರಾಜ್, ತಕರಾರ ಹೇ ಶಕಾನಿ ಅಂದ್ರೆ ಅರೇ ಮುನಿಂಜಿ ಮಹಾರಾಜ್ ಕೋ ಸಾಫ್ ಸಾಫ್ ಬತಾವನಾ. ರಾಮಾನುಜ ಬತಾನಾ 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 ಕ್ಯಾ ಬತಾನಾ ಶಕ್ತಿ, ಅವರು ಬತಾತಾನೇ ಇದ್ದಾರೆ, ನೀವು ಬತಾತಾನೇ ಇದ್ದೀರಾ. ಉಂಕು ತುಂಕು ಬೀಚ್ ಮೇ ಅಂಕು ಕಾಂಕ ಪಂಚಾಯತ್ ಅಂದಿಯೇ. ಅರೇ ಮುನಿಂಜಿ ಶಟಾನಿ ಕಿ ಬಾತ್ ಬತಾವನಾ, ಮಾಲ್ ಹೈ ಉನ್ಕಿ ಮಾಲಿಕನ್ ಟೆಹರಿ ಬು ಶೇತಾನಿ ಕೋ ಸಮಜಾವೋ ಯಾ ಮ್ಯಾನೇಜರ್ ಸಾಬ್ ಕೋ ಸಮಜಾವೋ, ಇತನಾ ಗುಸಾ ಕಿಯಾ ತೋ ಕಾಮ್ ಕೈಸೆ ಚಲೇಗಾ. ರಾಮಾನುಜ ಅಪ್ಪ ಶೇಠು, ನಿನ್ ಹತ್ರ ಪಡ್ಕೊಂಡೇ ನನ್ನ ಅರ್ಧ ಉಸಿರುಡುಗೋಯ್ತು. ಇನ್ನ ಶಿಂಗ್ಲಿ ಶೇಟಾಣಿ ಒತ್ತಿ ಹೇಳೋ ಒತ್ತಿಗೆ ನನ್ನ ಹೆಣ ಎತ್ತ ಹೋಗುತ್ತೆ. ಕ್ಯಾ ಮುನಿಂಜಿ ಹಮೇಶ ಹಣ ಹಣ ಬೋಲ್ತಾರೆ, ಮಹಿನೆ ಮಹಿನೆ ಸಾಫ್ ಸಾಫ್ ಶೇಟ್ ಜಿ ಪಗಾರ ದೇತಾರೆ. ವಾರ್ರೆ ಅವ್ವ ರಾಮಾನುಜ, ಹಣ ಅಲ್ವೇ ಶೇಠಾಣಮ್ಮ, ಹೆಣ ಹೆಣ ಮಹಿನಾ ಪೂರಾ ಹೋನೇದೋ, ಹಣ ಬಿ ಮಿಲ್ತಾ ಹೆಣ ಬಿ ಮಿಲ್ತಾ, ಬೀಚ್ ಬೀಚ್ ಮೇ ಪೂಚನಾ ಮತ್ ಹಾ ನಹಿ ಮೈ ಬಾತ್ ಬೋಲ್ತಿ ಹೂ. ರಾಮಾನುಜ ಓ ಬೋಲ್ತಾ ಗಾಬರಿ ನಕ್ಕು, ತುಂಬ ಬೋಲ್ತಾ ಗ್ಯಾರಂಟಿ ನಕ್ಕು. ಉಣಗಾ ಬಾತ್ ಉಣಗಾ ಮುಚ್ ತುಮಾರ ಬಾತ್ ತುಮಾರ ಮುಚ್ ಮನ ಮತ ಸಭಿ ಮಂಜೆ. ಅರೆ ಮುಖಿ ಬಾತ್ ಛೋಡೋ ಜಿ, ಆಂಖೋ ಮೇ ಖುದ್ ದೇಖನೆ ಕಿ ಬಾತ್ ಬೋಲೋ. ಹಾಯ್ ರಾಮ್, ಭಗವಾನ್ ಜಾನೆ ತೇರೇ ಸಿರ್ ಮೇ ಕ್ಯಾ ಹೈ. ರಾಮಾನುಜ ನಹಿ ಮೈ ಬಾತ್ ಬೋಲ್ತಿ ಹೂ. ರಾಮಾನುಜ ಮೇರಾ ಸರ್ ಮೇ ಕ್ಯಾ ಗೊಬ್ರಾ ಹೈ, ಸಬ್ಕಾ ಸಿರ್ ಮೇ ಕ್ಯಾ ಹೈ, ಓಚ್ ಮೇರಾ ಸರ್ ಮೇ ಬಿ ಹೈಸೋ, ಜರಾ ಕಮ್ ಜರಾ ಜ್ಯಾದಾ. ಅರೆ ಮುನಿಜಿ ದೋನೋ ಬಕ್ವಾಸ್ ಬಂದ್ ಕರ್ಕೆ ಅಗಲೇ ಕಾಮ್ ಪರ್ ನಿಗಾ ರಖೋನಾ. ನಿಗಾ ಹೈ ಛೇ, ನಿಗಾ ಛೋಡ್ ಕೆ ಕಾಮ್ ಭಾಗಾ, ಫಿರ್ ಬತಾವ್ ಮಹಾರಾಜ್. ಬತಾ ತು ಬತಾ ತು ಯಾಕೆ ಲಬ್ಲಬೋದ್ ಬಡ್ಕೊಳ್ತೆ, ಸ್ವಲ್ಪ ಸುಮ್ಮನೆ ರೇ ಶೇಟು. ರಾಮಾನುಜ ವಿಷಯ ಇಷ್ಟೇ ಮಹಾಸ್ವಾಮಿ, ನಮ್ ಶೇಠು ಬೆಳ್ಳಿಗಿರೋದಿಲ್ಲ, ಹಾಲು ಒಂದೇ ಹೋದ್ರು ಸುಣ್ಣದ್ ನೀರು ಅಂತಲಾದ್ರೂ ಹೇಳ್ತಾನೆ. ಆ ಶಿಂಗ್ಲಿ ಶೇಠಾಣಿ ಇದಾಳಲ್ಲ ಅದು ಬೆಳ್ಳಿಗಿದೆ ಅನ್ನೋದಕ್ಕೆ ಏನ್ ರುಜುವಾತು, ಕೆಂಪಿಗೆ ಹಾಕಿರಬಾರದು ಅಂತ ಕೇಳ್ತಾಳೆ. ಶುದ್ಧ ತರಲಿ ಹಿಂಸು, ತಮ್ಮ ಶ್ರಮವಾಗದೆ ಇದ್ದ ಪಕ್ಷದಲ್ಲಿ ತಾವು ಮಾಡಿರೋ ಬಂದೋಬಸ್ತ್ನೆಲ್ಲ ಒಂದು ಸಲ ಇವ್ರಿಗೆ ತೋರಿಸಿ ಬಿಟ್ರೆ ಇವ್ರು ತಮ್ಮ ವಿಶಿಷ್ಟವನ್ನು ತಂದಿಲ್ಲಿ ಇಟ್ಟುಬಿಡ್ತಾರೆ. ಕೋಟ್ಯಾಧೀಶರು ಸ್ವಾಮಿ ಅವನ್ ನೋಡೋದಕ್ಕೆ ಬಗಾಸುರ ಇದ್ದಾಗಿದ್ದಾನೆ, ಏನ್ ಪ್ರಯೋಜನ, ಬರೀ ಬಕ್ರಾಸುರ ಹೆಣ್ಣಿನ ಗುಲಾಮ. ಇವನ ಬೀಗದ ಕೈ ಗೊಂಚಲೇ ಅವಳ ಕೈನಲ್ಲಿದೆ. ಕೌನ ಹೆಣಾಕ ಗುಲಾಮ್ ತೂ ಹೈ, ಬೈಟೆ ತೋ ಹಣ ಉಠೆ ತೋ ಹಣ, ಕಿತ್ರಾ ದಿಯೆ ತುಂಬಿ ಬಸ್ ನೈ, ತೂ ಹೈ ಗುಲಾಮ್ ನಹಿ ಮೈ ಬಾತ್ ಬೋಲ್ತಿ ಹೂ. ರಾಮಾನುಜ ಸ್ವಾಮಿ ಅವಳು ಏನಾದ್ರೂ ಹೊಗಳ್ಕೊಳ್ಳಿ, ತಾವು ತಮ್ಮ ಅರೇಂಜ್ಮೆಂಟ್ಸ್ ಎಲ್ಲ ಸ್ವಲ್ಪ ತೋರಿಸೋಕ್ ಸಾಧ್ಯವೋ? ಓಯ್ಸ್ ಬೈ ಆಲ್ ಮೀನ್ಸ್, ಕಾನ್ಸ್ಟಿಟ್ಯೂನ್ಸ್ ಕಾನ್ವೆನ್ಸ್ ಬ್ಯಾಂಕಿಂಗ್ ಜೇವಾಳೆ ತೋರಿಸ್ತೀನಿ ನಡೀರಿ. ಚಲೋ ಮೇರಿ ಅಮ್ಮ ಚಲೋ, ಸಾವಿಸ್ ಕುತ್ ಬತಾತಿ ಕ್ಯಾ ಕ್ಯಾ ಪೂಚನಾ ಪೂಚಲೋ, ಕ್ಯಾ ಕ್ಯಾ ಬೋಲ್ನಾ ಬೋಲ್ಯೋ, ಬಾದ ಹಮಾರಾ ಪಾಸ್ ಪಂಚಾಯತ್ ಅಂತ ಕರೀಚ ನಕ್ಕೋ. ಚಲೇ ಶೆಟ್ಟಿ ರಾಮಾನುಜ ನೋಡಿ, ಇಲ್ಲಿದ್ದ ಕಾಣಿಸುತ್ತೆ ನಮ್ಮ ಸೇಫ್ಟಿ ವಾರ್ಡ್. ರಾಮಾನುಜ ನೋಡಿ ಶೆಟ್ಟಿ ನೋಡಿ. ಅರೆ ರಾಮ್ ಅರೆ ರಾಮ್ ಶೆಟ್ಟಣ್ಣಮ್ಮ ನೀವು ನೋಡಿ, ಇವಾಗೇನು ಸಾವಿತ್ರಿಯ ತುಂಬಾ ಸುಮಧವಾಗಿದೆ ಮಹಾಸ್ವಾಮಿ, ಬಹಳ ಕಷ್ಟಪಟ್ಟು ಕರೆಸಿದ್ದೀರಿ.
ಸ್ವಲ್ಪ ಹೊರಗಡೆ ನೋಡ್ಬೋದಲ್ಲ. ನೋಡಿದ್ರ ಹೇಗಿದೆ ಬಂದೋಬಸ್ತ್? ಈ ಬೀ ಕೈ ತಕ್ಷಣ ಇದ್ರಲ್ಲಿ ಶಬ್ದ ಆಗುತ್ತೆ. ಈ ಶಬ್ದ ನಮ್ಮ ವಾಚನವಾಡಿಗೆ ಎಚ್ಚರಿಕೆ ಕೊಡುತ್ತೆ. ಸರಿ ಮಹಾಸ್ವಾಮಿ. ರಾಮಾನುಜ, ರಾಮಾನುಜ, ಬನ್ನಿ ಶೆಟ್ಟಣ್ಣಮ್ಮ. ನನ್ನ ವಿರಹ ಈ ಸೇಫ್ ಬಾಗಿಲು ತೆಗೆಯೋಕೆ ಯಾರಿಂದೂ ಸಾಧ್ಯವಿಲ್ಲ ರಾಮಾನುಜ. ನೋಡಿ, ಎಂತೆಂತ ಅಮೂಲ್ಯ ದಾಭರಣ ಎಲ್ಲ ಇಟ್ಟಿದ್ವಿ. ಇದರಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಷಯ ಇದೆ. ಸಾಯಂಕಾಲ ಬ್ಯಾಂಕ್ ಕ್ಲೋಸ್ ಮಾಡುವಾಗ ಕರೆಂಟ್ ಆನ್ ಆಗಿರುತ್ತೆ. ಈ ಸುರಂಗದಲ್ಲಿ ಯಾರಾದ್ರೂ ಕಾಲಿಟ್ರೆ ಭಸ್ಮ ಆಗೋಗುತ್ತೆ. ಏನಂತೀರಾ ಶೆಟ್ಜಿ? ಕಮಾಲ್ ಹೇ ಮುನಿಮ್ಜಿ, ಕಮಾಲ್ ಹೇ. ಸತ್ಯ, ಚಲೋ ಮೇರಿ ಅಮ್ಮ, ಚಲೋ. ಹೊರಗಡೆ ಹೋಗೋದಕ್ಕೆ ಸಿದ್ಧವಾಗಿದ್ರ ಅಂತ ಅವ್ವ ಅವ್ರು ಕೇಳ್ತಾವ್ರೆ. ಅಯ್ಯೋ, ಆ ಹಾಡ್ ಮೆರವಣಿಗೆ ನೋಡದೆ ಹೋದ್ರೆ ಪ್ರಪಂಚ ನಿಂತು ಹೋಗುತ್ತೆ. ಸುಮ್ನೆ ನನ್ ತಲೆ ಕೆಡಿಸ್ಬೇಡ ಅಂತ ಹೇಳು, ಹೋಗು. ನಿಮ್ ಅಣ್ಣಂದ್ರ ಮನೇಲಿದ್ರೆ ನಿನ್ ಯಾವಾಗ ಕೇಳ್ತಾ ಇದ್ಲು? ನಿನ್ ಹಾಗೆ ಮೋಟಾರ್ ಬಿಡೋದಕ್ಕೆ ಕಲ್ತಿದ್ರೆ ನಾನೇ ಹೋಗ್ತಾ ಇದ್ದೆ. ಬರೋ ವರ್ಷ ನಾನು ಇರ್ತೀನೋ ಇಲ್ವೋ, ಒಂದಿನ ಅಪರೂಪಕ್ಕೆ ಹೊರಗಡೆ ಹೋಗ್ಬಿಟ್ಟು ಬರೋದಕ್ಕೆ ನಾನು ಆಸೆ ಪಟ್ರೆ ನಿನ್ ತಲೆ ಕೆಡಿಸ್ತೀನಿ ಅಂತೀಯಾ? ಸಾಕವ್ವ, ಪ್ಲೀಸ್ ಪ್ಲೀಸ್, ದಯವಿಟ್ಟು ನಿನ್ ಜೇಡಿ ವಾಲ್ಯೂಮ್ನ ರಿಡ್ಯೂಸ್ ಮಾಡು. ಮೆಲ್ಲ ಮಾತಾಡೋದ್ ಕಲ್ತ್ಕೋ ಅಂತ ಎಷ್ಟ್ ಸಲ ಹೇಳ್ಬೇಕು ನಿನ್ಗೆ? ಕಲ್ತ್ಕೊಳ್ತೀನಿ ಕಲ್ತ್ಕೊಳ್ತೀನಿ. ಚೋಟ್ ಉದ್ದ ಇದ್ದವಳನ್ನ ಈಟ್ ಉದ್ದ ಮಾಡಿದ ಅದಕ್ಕೋಸ್ಕರಲ್ಲೇ. ದಿನ ಬೆಳಗಾದ್ರೆ ನಿನ್ನ ಹತ್ರ ಹೊಸ ಹೊಸ ಪಾಠ ಕಲಿಯೋದಕ್ಕೆ. ನಿನಗ್ ಮಾಡುದು ಉಪಕಾರ ದಾರಿಲಿ ಹೋಗೋರ್ಗ್ ಮಾಡಿದ್ರೆ ಸಾಯೋವರೆಗೂ ದೇವ್ರ ಹಂಗ್ ನೋಡ್ಕೋತಿದ್ರು. ಅದೇನ್ ಬೈತಿಯೋ, ಕನ್ನಡದಲ್ಲೇ ಬಗಳು, ಇಂಗ್ಲಿಷ್ ನಲ್ಲಿ ಕಿರಿಲ್ತಿ. ಅಯ್ಯೋ, ನಾ ಬೈಲಿಲ್ಲ ಮಾತಾಯಿ, ಬಟ್ಟೆ ಹಾಕೊಂಡ್ ಬರ್ತೀನಿ, ಅದುವರೆಗೂ ಕಣ್ಣು ಒರ್ಸ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರು ಮುಂದೆ. ಅವಳಿಗೆ ಅವ್ರ ಅಣ್ಣಂದ್ರದೇ ಯೋಚನೆ, ಹಿಂಗಾರ ಹೊರಗಡೆ ಕರ್ಕೊಂಡು ಹೋದ್ರೆ ಮರ್ತಂಗಿರ್ತಾಳೆ. ಯಾಕಯ್ಯ ಪಿಲ್ಪಿಲಿ ಅಂತ ಕಣ್ಬಿಟ್ಕೊಂಡು ನೋಡ್ತಾ ಇದೀಯ? ಏನೂ ಇಲ್ಲ ಸರ್. ಯಾಕೆ ಅನುಮಾನಿಸ್ತೀಯ? ಧೈರ್ಯವಾಗಿ ಕೇಳು. ಯಾವತ್ತು ಇಲ್ಲದೆ ವಿಶೇಷ ಸಿದ್ಧತೆ ಇವತ್ತು ಯಾಕೆ ಅಂತ? ಅದೇ ಏನದೇ ಇವತ್ತೇನು ವಿಶೇಷ? ವಿಶೇಷ ಇದೆ, ಹೇಳೋದಕ್ಕೆ ಟೈಮ್ ಇಲ್ಲ. ನಿಮಗ್ ಕೊಟ್ಟಿರೋ ಜನರಲ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನೀವು ನಡ್ಕೊಳ್ಳಿ, ಮಿಕ್ಕಿದ ವಿಚಾರ ನನಗ್ ಬಿಡಿ. ಹೊರಡು. ಎಸ್ ಸರ್.
business. Move on, move on. ಏನು ಮಾಡೋದೀಗ? ಯೋಚನೆ ಏನು ಬಾ, ಇಷ್ಟೊಂದು ಕಾರ್ ಇದೆಯಲ್ಲ, ಅದರಲ್ಲಿ ಕಾರ್ ಚಂದ ಅಲ್ಲ. ದಯವಿಟ್ಟು ಬಿಟ್ಬಿಡು ಅವಳು. ಎಲ್ಲ ಸೇರ್ಕೊಂಡು ನನ್ನ ಹಿಡ್ಕೊಳಕ್ ತಂತ್ರ ಹೊಡ್ತಾ ಇದ್ದೀರಾ? ತಂತ್ರ ಹೊಡೆದವನ್ನೇನು, ನಮ್ಮನ್ನ ಯಾಮಾರಿಸಿ ಓಟ್ ಹಾಕಿತ್ತು ನಮ್ಮನ್ನೇ ಅಂತ ಇದೀಯಾ? ಯಾರನ್ನ ಯಾರು ಏನು ಅನ್ಬೇಕಾಗಿಲ್ಲ. ಎಲ್ಲರಿಗಿಂತ ಮೋಸ ಹೋಗಿರೋ ನಾನು, ನಮ್ಮ ಅಣ್ಣದಿರು ಇಂಥ ತಕ್ಕರು, ಸಮಾಜ ದ್ರೋಹಿಗಳು, ಮೋಸಗಾರರು ಅಂತ ರಕ್ತದ ಸ್ಮರಿಸಲು ಎಣಿಸಿರ್ಲಿಲ್ಲ. ಇವತ್ತಿನಿಂದ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ತಂಗಿ ನೀನು ಏನ್ ಅಂತ ಇರೋದು? ಯಾರೇ ತಂಗಿ ಆದ್ರೇನು, ಯಾರಾದ್ರೇನು, ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಹುಡುಗೆ ಕೆಲಸ? ಬರೀ ಇನ್ಸ್ಪೆಕ್ಟರ್ ಅಲ್ವಾ ಅವರು, ಮುಂದೆ ಅವಳನ್ನೇ ಮದುವೆ ಆಗೋ ಮನೆ ಅಳಿಯ. ಸಾಧ್ಯವಿಲ್ಲ, ಎಲ್ಲ ಲುಟ್ಟಿ ಬೆನ್ನಿಗೆ ಪಾಕೂರಿ. ಇವಳು ತಂಗಿರು ಅಲ್ಲ, ಅಣ್ಣಂದ್ರು ಅಲ್ಲ, ಬಿಟ್ಟು ಇವರೆಲ್ಲ ನಮ್ಮ ಶತ್ರುಗಳು. ಅಲ್ಲೇ ನಿಂತ್ಕೊಂಡು ಮುಂದೆ ಬರ್ಬೇಡ. ಯಾಕಪ್ಪ ಯಾಕಪ್ಪ ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಬಂದಿತ್ತು ಯಾಕಕ್ಕೋಸ್ಕರ ಪುನಃ ಜೈಲ್ಗೆ ಹೋಗ್ತೀರು? ಅಲ್ಲ ವಿಷಯ ಹೇಳ್ತೀನಿ, ಇವಳನ್ನ ಎಳ್ಕೊಂಡು ಕಾರತ್ರ ನಡಿ ಬೇಗ, ಜನ ಸೇರೋಕ್ಕಿಂತ ಮುಂಚೆ ಬಿಡೋಣ ಗಾಡಿ.
ಅಂತೂ ಒಳ್ಳೆ ಉಪಾಯ ಹೊಡೆದೆ. ಸರಿ ನೋಡಿ ಹೋಗೋಣ.
ಜಯ ಜುಟ್ಟು ಜಗಣ ಸಾಕವ ಕಣಪ್ಪ ನಿಮ್ಮಪ್ಪ ನಮ್ಮಪ್ಪನೇ ಅಪ್ಪ ಪುಟ್ಟ ಬಾ ಮಗಳು ನಿನ್ನನ್ನು ಸಬಲ್ಲಮ್ಮ ಅಪ್ಪ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ರು ಏನೇನು ಹೋಗ್ಬಿಟ್ಟಿಪ್ಪ ಇಲ್ಲ ಏನ್ ತಿಳಿದಿದ್ದಕ್ಕಿಂತ ಸಾವಿರ ಪಾಲನಷ್ಟು ನಾನು ನೀಚ ಬೀಚ ಆದ್ರೂ ಆದ್ರೂ ದೇವರ ಕೃಪೆ ಮಾಡಿ ನಿಮ್ಮೆದುರಿಗೆ ನನ್ನ ಕಡೆ ಉಸಿರು ಬಿಡು ಅಂತ ಮಾಡ ಬಂದ್ರು ಅಪ್ಪ ಅಲ್ಲಪ್ಪ ಪಾಲಿ ಹಾಲಿನಂತ ಜೀವನ ಕುಡ್ತ ಜೂಜುಗಳಿಂದ ವಿಷ ಮಾಡಿ ನಿಮ್ಗೆ ಈ ಸ್ಥಿತಿಗೆ ಬರೋ ಮಾಡಿದ ಬರೋ ಪಾಪಿ ಪಾಪಿ ಅಮ್ಮ ಸಮುದ್ರಿಯ ಬಳಮ್ಮ ಆರಿಸ್ಕೊಂಡ ಕಸ್ಬಲ್ಲವಾಯ್ ಮಾನವಾಗಿ ಬಾಳೋದಕ್ಕೆ ಮಾಡಿದ ಪ್ರಯತ್ನಗಳೆಲ್ಲ ಮಣ್ಣು ಪಾಲಾದ್ಮೇಲೆ ನಾವು ಈ ಕಸ್ಬು ಇಳಿಬೇಕಾಗಿ ಅಮ್ಮನಾದ್ರು ನೀನು ಸೌಖ್ಯವಾಗಿರಬೇಕು ಅಂತ ಅದನ್ನು ಸಾಧಿಸೋದಕ್ಕೆ ಬೇರೆ ದಾರಿ ಕಾಣದೆ ಈ ದಾರಿ ಹಿಡಿದಿದೆ ನೀನು ನಮ್ಮ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗ್ತಾ ಇದೆ ಅವ ಅಳಬೇಡ ಪುಟ್ಟ ಅಳಬೇಡ ನಾನೇನಾದ್ರೇನಮ್ಮ ನೀನು ಚೆನ್ನಾಗಿರ್ಬೇಕು ಅಮ್ಮನ ಆಸೆ ಫಲಿಸ್ತು ನಿನ್ನ ಬಾಳು ಬಂಗಾರವಾಗಿ ವಿಷಯ ಹೇಳ್ತೀನಿ ನಡೀರಿ ಇನ್ಸ್ಪೆಕ್ಟ್ರೆ ಗುರು ಬಾಳಾಜಿ ನಡೀರಿ ರಮ್ಯ ಜೀವನಾ